ಅನೇಕ ದಿವಸಗಳಿಂದ ನಾವು ಕಲಿತಿರುವಂಥ ವಿಷಯ ಔ ಟು ರಿಸೀವ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಯಾವ ರೀತಿಯಲ್ಲಿ ದೇವರನ್ನು ದೇವರ ಆಶೀರ್ವಾದವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಎಂಬುದರ ಕುರಿತು ನಾವು ಕಲಿತಾ ಬಂದ್ವಿ ಕಡೆಯದಾಗಿ ಕಳೆದ ವಾರದಲ್ಲಿ ಕಳೆದ ವಾರದಲ್ಲಿ ಐಕ್ಯತೆಯ ಕುರಿತು ಮಾತನಾಡ್ತಾಯಿದ್ದೆ ಕೀರ್ತನೆಗಳು ನೂರ ಮೂವತ್ತ್ಮೂರು ಒಂದನೇ ವಚನದಿಂದ ನಾವು ಆರಂಭದಲ್ಲಿ ತೆಗೆದುಕೊಂಡಂಥ ವಾಕ್ಯಗಳು ಎಫ್ ಸಿ ದವರಿಗೆ ಬರೆದ ಪತ್ರಿಕೆಯಿಂದ ನಾವು ಕಲಿತಾ ಇದ್ವಿ ನನ್ನ ಪದೇ ಮತ್ತೆ ಅದನ್ನು ಹೇಳಿ ಸಮಯ ಕಳೆಯೋದು ಬೇಡ ಅಂತ ವೇಗವಾಗಿ ಹೋಗ್ತಾ ಇದ್ದೀನಿ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಅದು ಆರು ನನ್ನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ ಅಂದರೆ ಹೆರ್ಮೋನ್ ಪರ್ವತ ಮತ್ತು ಚಿಯೋನ್ ಪರ್ವತ ಪರ್ವತದಿಂದ ಹರಿದು ಬರುವಂಥ ಮಂಜಿನಂತೆ ಮಂಜು ಯಾವಾಗಲೂ ಕೃಪೆಯನ್ನು ತೋರಿಸುವಂಥದ್ದಾಗಿರುತ್ತೆ ಅಲ್ಲಿ ಆಶೀರ್ವಾದವು ಜೀವವು ಸದಾ ಕಾಲ ಇರಬೇಕೆಂದು ಯಹೋವನ್ನು ಆಜ್ಞಾಪಿಸಿದ್ದಾನೆ ಎಲ್ಲಿ ಅಂದರೆ ಐಕ್ಯತೆ ಇರುವ ಕಡೆಗಳಲ್ಲಿ ಅನ್ಯೋನ್ಯತೆ ಇರುವ ಕಡೆಗಳಲ್ಲಿ ಏಕತೆ ಇರುವ ಕಡೆಗಳಲ್ಲಿ ದೇವರ ಆಶೀರ್ವಾದವು ಸದಾ ಇರುವಂಥದ್ದಾಗಿರುತ್ತದೆ ಇದರ ಕುರಿತು ನಾನು ಹೀಗೆ ಹೇಳಿದೆ ಯೋಹ ನನ್ನ ಸುವಾರ್ತೆ ಹದಿಮೂರು ಮೂವತ್ತೈದರಲ್ಲಿ ನಿಮ್ಮಲ್ಲಿ ನಿಮ್ಮೊಳಗೆ ಒಬ್ಬರನ್ನ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವವರು ಶಿಷ್ಯರು ಎಂದು ತಿಳಿದುಕೊಳ್ಳೋದಕ್ಕೆ ಕಾರಣ ಒಂದು ಐಕ್ಯತೆಯಾಗಿದೆ ಡಿವಿಷನ್ ಮತ್ತೊಂದು ಡಿವಿಷನ್ ಐಕ್ಯತೆಯಿಂದ ತದ್ವಿರುದ್ಧವಾದದ್ದು ಭಿನ್ನತೆ ಭಿನ್ನತೆ ಅದು ಶತ್ರು ತರುವಂತನಾಗಿರ್ತಾನೆ ಅಪೋಸ್ನಾದಂಥ ಪೌಲನ್ನು ಒಂದು ಕುರಿತದವರಿಗೆ ಬರೆದ ಪತ್ರಿಕೆ ಒಂದು ಹತ್ತರಲ್ಲಿ ಹೇಳಿದ ಪ್ರಕಾರ ಸಹೋದರ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದ ಭಾವಗಳಿರಬಾರ್ದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿರಬೇಕೆಂದು ಅದರ ಕುರಿತು ಹೇಳಿದೆ ಅನಂತರ ಐಕ್ಯತೆಯ ದ ರಾಂಗ್ ಮೋಟಿ ಆದಿಕಂಡ ಪುಸ್ತಕ ಹನ್ನೊಂದನೇ ಅಧ್ಯಾಯದಲ್ಲಿ ಯಾವ ರೀತಿ ಬಾಬೇಲ್ ಗೋಪುರವನ್ನು ಕಟ್ಟುವಾಗ ಅದರಲ್ಲಿ ಬಂದಂಥ ಜನರ ಒಂದು ಚಿಂತೆ ದೇವರ ಸುರಗಣ ಪರ್ವತಕ್ಕಿಂತ ಎತ್ತರವಾಗಿ ಇರಬೇಕು ಅವ್ರು ಕಟ್ಟುವಂಥ ಗೋಪುರ ಎನ್ನುವಂಥ ಆ ಚಿಂತೆಗೆ ಬರುವಾಗ ದೇವರು ಇಳಿದು ಬಂದು ನೋಡಿದ್ರು ಇವರೆಲ್ಲರೂ ಒಂದೇ ಇವರ ಭಾಷೆ ಒಂದೇ ಆರಂಭದಲ್ಲೇ ಇವರು ಇಷ್ಟು ಒಳ್ಳೆಯ ಕಾರ್ಯ ಮಾಡೋದಾದರೆ ಇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಅನಂತರ ಕೊರಿಂತಿಯ ಸಭೆಯ ಕುರಿತು ನಾನು ಮಾತನಾಡಿದೆ ಕೊರಿಂತಿಯ ಸಭೆಯಲ್ಲಿ ಎರಡು ರೀತಿಯ ಗುಣಗಳುಳ್ಳ ಜನ ಇದ್ದರು ಒಂದು ಆತ್ಮಿಕತೆಯಲ್ಲಿ ಉಳ್ಳವರಿದ್ದರು ಇನ್ನೊಂದು ಅವರು ಲೌಕಿಕತೆಯಲ್ಲಿ ಬಿದ್ದವರು ಇದ್ದರು ಕೊರಿಂತಿಯ ಸಭೆ ದೇವರಿಂದ ಪ್ರತಿಷ್ಠಿತವಾದಂಥ ಸಭೆ ಸಕಲ ವಿಧವಾದಂಥ ಆತ್ಮಿಕ ವರಗಳನ್ನು ಹೊಂದಿದಂಥ ಸಭೆ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಿರುವಂಥ ಸಭೆ ಅವರಲ್ಲಿ ಅಪ್ಪೋಸ್ತರ ಗುಣಲಕ್ಷಣಗಳೆಲ್ಲ ಇತ್ತು ಅವರಲ್ಲಿ ಒಳ್ಳೆಯ ನಡತೆ ಇತ್ತು ಎಲ್ಲ ಇದ್ದರೂ ಒಂದು ಗುಂಪಿನ ಜನರಲ್ಲಿ ಭೇದ ಇತ್ತು ಭಿನ್ನತೆ ಇತ್ತು ಜಾರತ್ವ ಇತ್ತು ಇದೆಲ್ಲ ನಾನು ಕಳೆದ ಸಾರಿ ಕಳೆದ ವಾರದಲ್ಲಿ ಪ್ರಸ್ತಾಪ ಮಾಡಿದೆ ಆನಂತರ ಎಫ್ ಐಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಐಕ್ಯತೆ ಕುರಿತು ಮಾತನಾಡುತ್ತಾ ದೇವರು ಕೊಡುವಂಥ ವರಗಳ ಕುರಿತು ಮಾತನಾಡದೆ ಆ ವರಗಳಲ್ಲಿ ಪ್ರಧಾನವಾಗಿ ಐದು ಗುಂಪಿನ ಐದು ಮಂಡಳದ ಸೇವೆಯನ್ನು ದೇವರು ಸಭೆಗೆ ಕೊಟ್ಟನು ಸಭೆಯ ಸಂತರನ್ನು ಸಿದ್ಧತೆ ಮಾಡೋದಕ್ಕೋಸ್ಕರ ದ ಇಕ್ವಿಪಿಂಗ್ ದ ಸೈನ್ಸ್ ಸಂತರನ್ನು ದೈವ ಮಕ್ಕಳನ್ನು ಆತ್ಮಿಕವಾಗಿ ಸದೃಢಗೊಳಿಸುವುದಕ್ಕೆ ದೇವರು ಅಪ್ಪೋಸ್ತಲನ್ನು ಪ್ರವಾದಿಯು ಸುವಾರ್ತಿಕನು ಬೋಧಕನು ಉಪದೇಶಿ ಎಂಬ ಐದು ಮಂಡಳದ ಸೇವೆಯನ್ನು ಸಭೆಗೆ ಕೊಟ್ಟನು ಏನೇ ಸೇವೆ ಇದ್ದರೂ ಸಭೆಗೆ ಕನೆಕ್ಟೆಡ್ ಆಗದೆ ಇರುವಂಥ ಸೇವೆ ದೇವರು ಅಂಗೀಕರಿಸೋದಿಲ್ಲ ಸಭೆಯ ತಲೆ ಕ್ರಿಸ್ತನು ಕ್ರಿಸ್ತನು ಕೊಡುವಂಥ ವರಗಳು ಆ ಕೃಪಾವರಗಳಾಗಿರ್ಬೋದು ಅದು ಸಭೆಯಲ್ಲಿ ಮೊದಲು ಪ್ರಯೋಜನಕ್ಕೆ ಬರಬೇಕು ಸಭೆ ನಿಮ್ಮನ್ನು ಗುರ್ತಿಡಿಬೇಕು ನೀವೊಂದು ಸೇವಕರು ಎಂದು ನೀವೊಂದು ಅಪ್ರವಾದಿ ಎಂದು ನೀವೊಂದು ಅಪ್ಪಸ್ತಲರೆಂದು ನೀವು ಸುವಾರ್ಥಿಕರೆಂದು ಸಭೆ ನಿರ್ಣಯ ಮಾಡಬೇಕು ಸಭೆಯಲ್ಲಿ ನಿಮ್ಮ ಸೇವೆ ಪ್ರಕಟಗೊಳ್ಳಬೇಕು ಇದಿಲ್ಲದೆ ಐಕ್ಯತೆಯನ್ನು ತೊರೆದು ಹೋಗುವಂಥದ್ದು ಯಾವುದು ನೆಲೆ ನಿಲ್ಲೋದಲ್ಲ ಇಷ್ಟು ಕಾರ್ಯಗಳನ್ನು ಕಳೆದ ವಾರದಲ್ಲಿ ಪ್ರಸ್ತಾಪ ಮಾಡಿದೆ ಈ ವಾರದಲ್ಲಿ ಆರಂಭದಿಂದಲೇ ನನ್ನ ಐಕ್ಯತೆ ಯುನಿಟಿ ಆಫ್ ಬಿಲೀವರ್ಸ್ ವಿಶ್ವಾಸಿಗಳಲ್ಲಿ ವೆನ್ ಯು ಆರ್ ಯುನೈಟೆಡ್ಲಿ ಪ್ರೇ ಯುನೈಟೆಡ್ಲಿ ಕಮ್ ಟುಗೆದರ್ ಯು ವಿಲ್ ರಿಸೀವ್ ದ ಗಾಡ್ಸ್ ಬ್ಲೆಸ್ಸಿಂಗ್ಸ್ ನೀವು ಒಟ್ಟಾಗಿ ದೇವರ ಸನ್ನಿಧಾನದಲ್ಲಿ ಬರುವಾಗ ಐಕ್ಯತೆಯಿಂದ ಬರುವಾಗ ದೇವರ ಆಶೀರ್ವಾದಗಳು ನಿಮಗುಳ್ಳದಾಗಿರುತ್ತದೆ ಆದ್ದರಿಂದಲೇ ನೂರ ಮೂವತ್ತ್ ಮೂರನೇ ಕೀರ್ತನೆ ಸ್ಯಾಮ್ಸ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ತ್ರೀ ಅಲ್ಲಿ ಹೇಳಿದ ಪ್ರಕಾರ ಮೂರನೇ ವಾಕ್ಯದ ಪ್ರಕಾರ ಅಲ್ಲಿ ಆಶೀರ್ವಾದ ಇರುತ್ತೆ ಎಲ್ಲಿ ಆಶೀರ್ವಾದ ಇರುತ್ತೆ ಅಲ್ಲಿ ಅದರ ಪ್ರತ್ಯೇಕತೆ ಇರುವಂಥದ್ದಾಗಿದೆ ಆರಂಭಿಕ ಸಭೆಗಳನ್ನೇ ಅವರು ಅನುಭವಿಸಿದಂಥ ಆಶೀರ್ವಾದಗಳು ಅದರ ಆಶೀರ್ವಾದದ ರಹಸ್ಯ ಅದರಲ್ಲಿ ಒಂದೇ ಒಂದು ಪದ ಒಂದೇ ಒಂದು ಪದದಲ್ಲಿ ಹಡಕವಾಗಿತ್ತು ಅದು ಐಕ್ಯತೆ ಏಕತೆ ಅನ್ನುವಂಥದ್ದು ಅವರೆಲ್ಲರ ಮನಸ್ಸಲ್ಲೂ ಒಂದೇ ಭಾವನೆ ಇತ್ತು ಒಂದೇ ಗುರಿ ಇತ್ತು ಐಕ್ಯತೆ ಆದಿಯಲ್ಲಿ ಎಲ್ಲಿ ನಿಮ್ಮ ಕಾಲದಲ್ಲಿ ಬಾಬೇಲ್ ಗೋಪುರವನ್ನು ಕಟ್ಟಿದ್ರು ಅವರ ಐಕ್ಯತೆ ರಾಂಗ್ ಮೋಟಿವ್ ಆಗಿದ್ದಾಗ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನಿಂದ ಐಕ್ಯತೆಯಲ್ಲಿ ಬಂದ ದೈವ ಜನರು ಆವತ್ತು ಉರಿದಂಥ ಇಳಿದು ಬಂದಂಥ ಬೆಂಕಿ ಇವತ್ತು ಪವಿತ್ರಾತ್ಮನಿಂದ ಪ್ರಪಂಚದಾದ್ಯಂತ ಸಭೆಗಳರ ಉದ್ಭವವಾಯಿತು ಆತ್ಮಗಳು ಬೆಳೀಲಿಕ್ಕೆ ಆರಂಭವಾದರು ಕೇವಲ ಎರಿಸಲೇಮಿನಲ್ಲಿದ್ದಂಥ ಈ ಸೌವಾರ್ಥೆಯ ಸತ್ಯ ಸಂದೇಶ ಪ್ರಪಂಚದಾದ್ಯಂತ ಹಬ್ಬೋದಕ್ಕೆ ಹಬ್ಬೋದಕ್ಕೆ ಕಾರಣ ಈ ಪವಿತ್ರಾತ್ಮನ ಬೆಂಕಿಯಾಗಿತ್ತು ಬೆಂಕಿ ಈ ಕಾಡ್ಗಿಚ್ಚು ಅಂತೀವಿ ಕನ್ನಡದಲ್ಲಿ ನಾವು ಕಾಡ್ಗಿಚ್ಚು ಅಂತ ಹೇಳ್ತೀವಿ ಕಾಡ್ಗಿಚ್ಚ ಒಂದು ಕಾಡು ಬೆಂಕಿಯಿಂದ ಉರಿಯೋದು ಹೇಗೆ ಗೊತ್ತಾ ಸಣ್ಣ ಒಂದು ಸ್ಪರ್ಶದಿಂದ ಸಣ್ಣದಾದಂಥ ಒಂದು ಬೆಂಕಿಯ ಕಿಡಿಯಿಂದ ಕೆಲವೊಮ್ಮೆ ನಾವುಗಳು ಪೇಪರಲ್ಲಿ ಈ ಟಿ ವಿಯಲ್ಲೆಲ್ಲ ನ್ಯೂಸಲ್ಲಿ ನೋಡ್ತೀವಿ ತಗ ತಗದ ಅಂತ ಬೆಂಕಿ ಉರಿತಾ ಇರುತ್ತೆ ಬೋಡೌನ್ಗಳೆಲ್ಲ ಸುಟ್ತಾ ಇದೆ ಪಕ್ಕದ ಪಕ್ಕದ ಮನೆಗೆ ಅದು ಹಬ್ಬಿದೆ ಅದರ ಪಕ್ಕದ ಮನೆಗೆ ಅದರ ಪಕ್ಕದಲ್ಲಿರುವ ಫ್ಯಾಕ್ಟ್ರಿಗೆ ಹಬ್ಬಿದೆ ಓ ಅಗ್ನಿಶಾಮಕ ದಳದವರು ಅದನ್ನು ಹಾರಿಸೋದಕ್ಕೆ ಸತತ ಪ್ರಯತ್ನ ಮಾಡ್ತಿದ್ದಾರೆ ಎಂಟು ಗಂಟೆಯಿಂದ ಪ್ರಯತ್ನ ಮಾಡ್ತಿದ್ದಾರೆ ಇನ್ನು ಬೆಂಕಿಯ ಆ ಕೆನ್ನಾಲಿಗೆ ಹಾರಲಿಲ್ಲ ಇದೆಲ್ಲ ನಾವು ನ್ಯೂಸಲ್ಲಿ ಕೇಳ್ತಾ ಇರ್ತೀವಿ ನಾನು ಯೋಚನೆ ಮಾಡಿದೆ ಒಂದು ಸಣ್ಣ ಕಿಡಿ ಯಾವ ರೀತಿ ಹಬ್ಬುತ್ತದೋ ಪಂಚಶತಮ ದಿನದಂದು ಪವಿತ್ರಾತ್ಮನ ನೂರ ಇಪ್ಪತ್ತು ಜನರು ಕೂಡಿ ಬಂದಾಗ ಏಕ ಮನಸ್ಸಿನಿಂದ ಒನ ಕಾಡ್ ಅಂತ ಹೇಳ್ತಾರೆ ಕಾಡ್ ದೆ ಪ್ರೈಡ್ ಒನ ಕಾಡ್ ಅವರು ದೇರ ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡಿದಾಗ ಪವಿತ್ರಾತ್ಮನು ಇಳಿದು ಬಂದನು ಆ ಬೆಂಕಿ ಅವತ್ತು ಇಳಿದು ಬಂದಿದ್ದು ಅದು ಒಬ್ಬೊಬ್ಬರ ಮೇಲೆ ಕುಳಿತುಕೊಂಡಿತ್ತು ಆ ನೂರ ಇಪ್ಪತ್ತು ಎನ್ನುವುದು ಇವತ್ತು ಅಲ್ಲಲ್ಲಿಯ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಈ ಬೆಂಕಿಯ ಜ್ವಾಲೆ ಹಬ್ಬಲ್ಪಟ್ಟಿತ್ತು ಇದನ್ನು ಆರಿಸುವುದಕ್ಕೆ ಅನೇಕರು ಪ್ರಯತ್ನ ಪಟ್ಟರು ಸತತವಾಗಿ ಪ್ರಯತ್ನ ಪಟ್ಟರು ಆದರೂ ಹಾರಲಿಲ್ಲ ಮುಂದಕ್ಕೆ ಹಾರೋದೂ ಇಲ್ಲ ಅಲ್ಲಲ್ಲಿಯ ಇದು ಈ ಲೋಕದಿಂದ ಬೆಂಕಿ ಪಟ್ಟಣದಲ್ಲಿ ಹತ್ತಿಸಿದ ಬೆಂಕಿ ಅಲ್ಲ ಇದು ಪರಲೋಕದಿಂದ ಇಳಿದ ಪವಿತ್ರವಾದ ಬೆಂಕಿ ಆಗಿರೋದ್ರಿಂದ ಈ ಲೋಕದಲ್ಲಿ ಯಾವ ಶಕ್ತಿಗೂ ಯಾವ ವ್ಯಕ್ತಿಗೂ ಅದನ್ನು ಆರಿಸೋದಕ್ಕಾಗೋದಿಲ್ಲ ಕಾರಣ ಇದು ಪವಿತ್ರಾತ್ಮನಿಂದ ಉಂಟಾದ ಬೆಂಕಿ ಆಮೇ 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 ದೇವರ ವಾಕ್ಯದ ಪ್ರಮಾಣದಲ್ಲಿ ಐಕ್ಯತೆ ಇರುವಲ್ಲಿ ಆಶೀರ್ವಾದ ಇರುತ್ತೆ ಆದಿ ಶತಮಾನದ ವಿಶ್ವಾಸಿಗಳ ಆಶೀರ್ವಾದದ ರಹಸ್ಯ ಅದು ಒಂದೇ ಪದದಲ್ಲಿ ಹೇಳಿದ್ರೆ ಐಕ್ಯತೆಯಾಗಿದೆ ಹೊನ್ನ ಅದಕ್ಕೆ ಅಪಶೃತಿ ಇಲ್ಲ ಅಂತ ಅರ್ಥ ಅಲ್ಲಿ ಯಾವುದೇ ಅಪಶ್ರುತಿ ಇಲ್ಲ ಸಭೆ ಎನ್ನೋದು ನಾವೆಲ್ಲ ಇಲ್ಲಿ ಗಿಟಾರೆಲ್ಲ ಬಾರಿಸ್ತೀವಿ ಈ ಗಿಟಾರ್ ಬಾರಿಸುವಾಗ ಅದನ್ನು ಮೊದಲು ಟ್ಯೂನಿಂಗ್ ಮಾಡ್ತಾರೆ ಕರೆಕ್ಟಾಗಿ ಟ್ಯೂನ್ ಮಾಡ್ತಾರೆ ಅದರ ಸ್ಟ್ರಿಂಗ್ಸನ್ನು ಅದರ ತಂತಿಗಳನ್ನು ಕರೆಕ್ಟಾಗಿ ಟ್ಯೂನ್ ಮಾಡ್ತಾರೆ ಒಂದು ವಾಯ್ಲಿನ್ ಆಗಲಿ ಒಂದು ವೀಣೆ ಆಗಲಿ ಯಾವುದೇ ಆಗಲಿ ಅದನ್ನು ಟ್ಯೂನ್ ಮಾಡ್ತಾರೆ ಯಾಕೆ ಟ್ಯೂನ್ ಮಾಡ್ತಾರೆ ಅಂದರೆ

ಉತ್ತಮವಾದ ಸ್ವರ ಹೊರಗಡೆ ಬರುವಂಥದ್ದಾಗಿರುತ್ತದೆ ಹಾಗಾದರೆ ಪರಲೋಕದ ದೇವರು ಆಸೆ ಪಡೋದು ಏನು ಗೊತ್ತಾ ಸಭೆಯಲ್ಲಿ ಬರುವಂಥ ಪ್ರತಿಯೊಂದು ವಿಶ್ವಾಸಿಗಳು ಪ್ರತಿಯೊಂದು ವಿಶ್ವಾಸಿಗಳು ಸಭೆ ಎಂಬ ವೀಣೆಯಲ್ಲಿ ಸಭೆ ಎಂಬ ಕ ಸಭೆ ಎಂಬ ಗಿಟಾರ್ನಲ್ಲಿ ಇರುವ ತಂತಿಗಳು ನಾವುಗಳಾಗಿದ್ದಾವೆ ನಮ್ಮಲ್ಲಿ ಎಲ್ಲೂ ಅಪಶ್ರುತಿ ಉಂಟಾಗಬಾರದು ನಮ್ಮಲ್ಲೆಲ್ಲದರಲ್ಲೂ ಒಂದೇ ಶ್ರುತಿ ಬರಬೇಕಾಗಿದೆ ಅದೇನು ಜೀವನದ ಪವಿತ್ರತೆ ಪರಸ್ಪರ ಪ್ರೀತಿ ದೇವರಿಗೆ ಮಹಿಮೆಯ ಮಧುರವಾದ ಕಾರ್ಯಗಳನ್ನು ನಾವು ಮಾಡುವವರಾಗಿರಬೇಕು ಅದಾಗಿದೆ ಸಭೆಯ ಕುರಿತು ದೇವರು ಆಸೆ ಪಡೋದು ವೇರ್ ದ ವಿಲ್ ಕಮ್ ಆಶೀರ್ವಾದ ಬರೋದು ಹಾಗೆ ನನ್ ಕಂಡ್ರೆ ನಿನ್ಗಾಗಲ್ಲ ನೀನ್ ಕಂಡ್ರೆ ನನ್ಗಾಗಲ್ಲ ಮೂರ್ ಕೊಟ್ರೆ ಸೊಸೆ ಕಡೆ ಆರು ಕೊಟ್ರೆ ಅತ್ತೆ ಕಡೆ ನಾನು ಆ ಪಕ್ಷ ನೀನು ಈ ಪಕ್ಷ ನಾನು ಈ ಗ್ರೂಪ್ ನಾನು ಆ ಗ್ರೂಪ್ ನೋ ನೀವು ಗ್ರೂಪೀಸ ಮಾಡಿದ್ರೆ ನಿಮ್ಮ ಜೀವನದ ಆಶೀರ್ವಾದಕ್ಕೆ ನೀವೇ ತಡೆ ಸೋತ್ರ ಸೋತ್ರ ನಾನು ಕಳೆದ ಮಾರು ಹೀಗೆ ಹೇಳಿದೆ ಏನೋ ದಾನು ಮತ್ತು ಪೀಲಾತನು ಇಬ್ರು ಒಂದಾಗೋದು ಯಾವಾಗ ಗೊತ್ತಾ ಯೇಸುವನ್ನ ಸಿಲುಪಿಗೆ ಹಾಕಬೇಕು ಅಂದ್ರೆ ದೈವ ಜನರು ಹುಷಾರಾಗಿರಬೇಕು ನಿನ್ನ ಫೆಲೋಶಿಪ್ ಮತ್ತು ಯಾರ ಸಂಗಡ ಅಲ್ಲ ಸಭೆಯಲ್ಲಿರೋ ವಿಶ್ವಾಸಿಗಳ ಸಂಗಡವಾಗಿರಬೇಕು ನಾನು ನಿನ್ನೆ ಯಾರಿಗೋ ಹೇಳಿದೆ ನಾನು ನಿನ್ನೆ ನಾನು ಯಾರಿಗೋ ನಮ್ಮ ಸಹೋದರರಲ್ಲಿ ಯಾರಿಗೋ ಹೇಳಿದೆ ಈಗ ಬಿಲಿವಸ್ ಮಕ್ಕಳನ್ನ ಸಭೆಗೆ ಸಭೆಯಲ್ಲಿ ಕರ್ಕೊಂಡ್ರು ಸಭೆ ಒಳಗಡೆ ಬೆರೆಯಕ್ಕೆ ಬಿಡ್ತಾ ಇಲ್ಲ ಯಾಕ ನಮ್ಮ ಮಕ್ಕಳು ಸುಪೀರಿಯರ್ ಎಲ್ಲಿಂದ ಬಂತು ಈ ಸುಪೀರಿಯಾರಿಟಿ ಸಭೆಯಲ್ಲಿ ಬೆಳೆಯುವ ನಿಮ್ಮ ಮಕ್ಕಳನ್ನು ಸಭೆಯಿಂದ ನೀವು ಅವಾಯ್ಡ್ ಮಾಡಿದ್ರೆ ಅವರು ಹೊರಗಡೆ ಇರುವ ಸ್ನೇಹಿತರನ್ನು ಕಂಡುಕೊಳ್ತಾರೆ ಹೊರಗಡೆ ಇರುವ ಜನರ ಸಂಗಡ ಬೆರೀತಾರೆ ಅವರಲ್ಲಿ ಲೌಕಿಕತೆ ಹುಟ್ಟುತ್ತೆ ಆತ್ಮಿಕತೆ ಹುಟ್ಟೋದಕ್ಕೆ ಚಾನ್ಸ್ ಇಲ್ಲ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೀವಿ ದೇವರ ಪಾದದಲ್ಲಿ ದೇವರ ಸಮ್ಮುಖದಲ್ಲಿ ಬೆಳೆಯಲಿ ಆಲಯದ ಅನ್ಯೂನ್ಯತೆ ಕಲಿಯಲಿ ಬಾಲ್ಯದಲ್ಲಿ ಕಲ್ತಿದ್ದು ಮುಪ್ಪಿನಲ್ಲೂ ಅವರು ಮರೆಯೋದಿಲ್ಲ ಬಾಲ್ಯದಲ್ಲಿ ಹಾಕುವಂತ ಅಡಿಪಾಯ ಮಕ್ಕಳಿಗೆ ಹೇಳಬೇಕು ಸಭೆಯಲ್ಲಿ ಹೋಗು ಸೇವೆ ಮಾಡು ಸಭೆಯಲ್ಲಿ ಇರು ಸಭೆಯಲ್ಲಿ ಬೆರಿ ಹಮ್ಮೆ ನೋಡ್ರಿ ಸ್ವಾಮಿ ಬಹಳ ಸುಂದರವಾಗಿ ಹೇಳ್ತಾರೆ ಯೋಹನ ಸ್ವಾರ್ತಿ ಹದಿನೇಳು ಹನ್ನೊಂದು ಜಾನ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಲೆವೆನ್ ಯೇಸು ಸ್ವಾಮಿ ಐಕ್ಯಕ್ಕಾಗಿ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ಇನ್ನು ನಾನು ಲೋಕದಲ್ಲಿ ಇರೋದಿಲ್ಲ ಜಾನ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಲೆವೆನ್ ಇನ್ನು ನಾನು ಲೋಕದಲ್ಲಿ ಇರೋದಿಲ್ಲ ಇವರು ಲೋಕದಲ್ಲಿ ಇರ್ತಾರೆ ನಾನು ನಿನ್ನ ಬಳಿಗೆ ಬರುತ್ತೇನೆ ನಾನು ನಿನ್ನ ಬಳಿಗೆ ಬರ್ತೇನೆ ಪವಿತ್ರನಾದ ತಂದೆಯೇ ನಾವು ಒಂದಾಗಿರುವ ಹಾಗೆ ಯಾರು ಪವಿತ್ರನಾದ ತಂದೆಯೇ ನಾವು ಒಂದಾಗೆ ಇರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು ತಂದೆ ಯೇಸು ಸ್ವಾಮಿ ಪ್ರಾರ್ಥನೆ ಏನು ಹೇಳ್ರಿ ಯೇಸು ಸ್ವಾಮಿಯ ಪ್ರಾರ್ಥನೆ ನಾ ತಂದೆಯಾದ ದೇವರು ಕುಮಾರನಾದ ಯೇಸು ಪವಿತ್ರಾತ್ಮನು ಯಾವ ರೀತಿ ಒಂದಾಗಿದ್ದಾರೋ ಅದೇ ರೀತಿಯಲ್ಲಿ ಯೇಸುವಿನ ಸ್ವ ರಕ್ತದಿಂದ ಸಂಪಾದನೆ ಮಾಡಿದಂಥ ಸಭೆ ನೀನು ನಾನು ನೆನ್ನೆಸರಿದ ಮಳೆಗೆ ಮೊಳಕೆ ಹೊಡೆದು ಬಂದವರಲ್ಲ ಇದರ ಹಿಂದೆಗಡೆ ಯೇಸು ತನ್ನ ಸ್ವಂತ ರಕ್ತ ವನ್ನ ಅರ್ಪಿಸಿದಾನೆ ಸಭೆಯನ್ನ ಕದಡವನು ಸಭೆಯಲ್ಲಿ ಭಿನ್ನತೆ ತರುವವನು ಸಭೆಯನ್ನ ಮುರಿಯೋದಕ್ಕೆ ಪ್ರಯತ್ನ ಮಾಡುವವನು ಸಭೆಯ ಅನ್ಯತೆಯನ್ನ ಕದಡವನು ಅಕ್ಕ ಅವನು ಅವನಿಗೆ ಚಪ್ಪಡಿ ಅಳ್ಕೊಳ್ತಾ ಇದ್ದಾನೆ ಕಾರಣ ಪ್ರಾರ್ಥನೆ ಮಾಡ್ತಾ ಇರೋದು ರವಿಮಣಿ ಪಾಸ್ಟ್ರ ಅಲ್ಲ ಪ್ರಾರ್ಥನೆ ಮಾಡ್ತಾ ಇರೋದು ನನಗಾಗಿ ನಿನಗಾಗಿ ಜೀವ ಕೊಟ್ಟ ಯೇಸು ಸ್ವಾಮಿ ತಂದೆಯ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹಲೇಲು ನೀವು ನಿಮಗೆ ಅರ್ಥ ಆಗಿದ್ರೆ ಒಂದು ಗಟ್ಟಿಯಾಗೊಂದು ಆಮೇನು ಹೇಳ್ರಿ ನೋಡ್ರಿ ಹಾಮೇನ್ ತಂದೆಯಾದ ದೇವರ ಬಳಿ ಹೇಳ್ತಾ ಇರೋ ಮಾತು ನೋಡ್ರಿ ಪವಿತ್ರನಾದ ತಂದೆ ನಾವು ಒಂದಾಗಿರೋ ನಾವು ಅಂದ್ರೆ ಯಾರು ನಾವು ತಂದೆಯಾದ ದೇವರು ಕುಮಾರನಾದ ಯೇಸು ಪವಿತ್ರ ಆತ್ಮನು ಟ್ರಿನಿಟಿ ಆಫ್ ಗಾಡ್ ತೃತ್ವದಲ್ಲಿ ತೃತ್ವದ ತೃತ್ವದ ಕುರಿತು ಮಾತನಾಡುತ್ತಾ ಅವನು ಹೇಳ್ತಾ ನಾವು ಯಾವ ರೀತಿ ಒಂದಾಗಿದ್ದೀವೋ ಹೆಂಗೆ ಪಾಸ್ಟ್ರೆ ಒಂದೇ ಅಂತ ಹೆಂಗೆ ಹೇಳ್ತೀರಾ ತಂದೆಯಾದ ದೇವರು ಅದಕ್ಕೆ ನಾವು ಯಹೋವಾ ವಿಟ್ನೆಸ್ ಅಂತ ಹೇಳೋದು ಓನ್ಲಿ ಜೀಸಸ್ಸು ಸೋತ್ರ ಮತ್ತೆ ಇನ್ನೂ ಗ್ರೂಪ್ ಇದೆ ವಿ ಡೋಂಟ್ ಬಿಲೀವ್ ಇನ್ ಫಾದರ್ ಆರ್ ಸನ್ ವಿ ಬಿಲೀವ್ ಇನ್ ಓಲಿ ಸ್ಪಿರಿಟ್ ಓನ್ಲಿ ಓಲಿ ಸ್ಪಿರಿಟ್ ಸೋತ್ರ ಟ್ರಿನಿಟಿ ನಂಬದೇ ಇರುವವರು ಮೂರು ಮೂರು ವ್ಯಕ್ತಿತ್ವ ಅಲ್ವಾ ಹೇಗೆ ಒಂದು ಅಂತೀರ ಹೌದು ಸ್ವಾಮಿ ನೀವು ಅಂಗಡಿಗೆ ಹೋಗಿ ಒಂದು ಆರೆಂಜ್ ಕೊಡಿ ಅಂತ ಕೇಳ್ತಿರೋ ಆರೆಂಜ್ ತೊಗೊಳ್ತೀರೋ ಆರೆಂಜ್ ಒಳಗಡೆ ಇರುವಂತ ನನಗೊಂದೇ ಒಂದು ತೊಳೆ ಕೊಡಿ ಇನ್ನೊಂದು ಕೊಳು ತೊಳೆ ಕೊಡಿ ಕೇಳ್ತೀರಾ ಹಲೋ ಆಮೇ ಅದು ಬಿಡಿಸ್ದಾಗ ಅದರಿಂದ ಬರೋದು ಸೋತ್ರ ಅದು ಮುಚ್ಚಿರುವಾಗ ಒಂದೇ ಆಗಿರುತ್ತೆ ಆಮೇ ಅರ್ಥ ಆಗ್ಲಿಲ್ಲ ಅಂತ ಕೇಳ ಕೆಲವು ದುರ್ಗುಟ್ ನೋಡ್ತಾ ಇದ್ದೀರಾ ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಒಂದಾಗಿರುವ ಪ್ರಕಾರ ಇವರು ಒಂದಾಗಿರಬೇಕೆಂದು ಇವರು ಯಾರು ಸಭೆ ವಿಶ್ವಾಸಿಗಳು ದೇವರ ಮಕ್ಕಳು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನ ಕಾಯ್ಬೇಕು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಯಾವ ಹೆಸರು ಸಮಸ್ತಕ್ಕೂ ಒಡೆಯನಾಗಿದ್ದರು ತನ್ನನ್ನೇ ತಾನು ಬರಿದು ಮಾಡಿ ದಾಸನ ರೂಪವನ್ನು ತಾಳಿ ಮನುಷ್ಯರಿಗೆ ಸದೃಶ್ಯನಾಗಿ ತನ್ನನ್ನೇ ತಾನು ಶಿಲುಬೆಯ ಮರಣದವರೆಗೂ ಒಪ್ಪಿಸಿಕೊಟ್ಟಿದ್ದರಿಂದ ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಎಂದು ಎಣಿಸಲ್ಪಟ್ಟ ನಾಮದಲ್ಲಿ ಆಮೇಲೆ ಹಾಲ ಲೂಯ್ಯ ಹಾಲ ಲೂಯ್ಯ Amen. So, Jesus swami got to fellowship is very important. ಸೈತಾನನಿಗೆ ಗೊತ್ತು ನೀವು ಒಟ್ಟಾಗಿ ಐಕ್ಯತೆಯಿಂದ ಕೂಡಿ ಬಂದರೆ ಏನು ಬೇಕಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಎನ್ನೋದು ಅವನಿಗೂ ಗೊತ್ತಿರೋದರಿಂದ ನಿಮ್ಮನ್ನು ಐಕ್ಯತೆ ಕೂಟಕ್ಕೆ ಬಿಡೋದಿಲ್ಲ ಐಕ್ಯವಾಗಿ ಬರೋದಕ್ಕೆ ಬಿಡೋದಿಲ್ಲ ನೀವು ಒಂದಾಗಿರೋದಕ್ಕೆ ಬಿಡೋದಿಲ್ಲ ನಿಮ್ಮಲ್ಲೇ ಯಾರು ಹೆಚ್ಚು ನಾನು ಹೆಚ್ಚು ನೀನು ಹೆಚ್ಚು ನಾನು ಹಿಡಿದಿದೆ ಕೊಂಬು ನಾ ನಾನು ಹಿಡಿದಿದಂಥ ಮೊಲಕ್ಕೆ ಮೂರು ಕೊಂಬು ಅನ್ನೋ ರೀತಿ ತರ್ಕ ವಿಧ ವಿವಾದಗಳು ನಾನು ಒಂದು ಮಾತು ಹೇಳ್ತೇನೆ ನೀವು ಕ್ರಿಸ್ತನ ಸಭೆಗೆ ಒಳಪಟ್ಟವರಾದರೆ ಇಂಥ ಚಿಂತೆಗಳು ನಿಮ್ಮಿಂದ ತೆಗೆದು ಹಾಕಬೇಕು ವಾಯ್ ಕ್ರಿಶ್ಚಿಯನ್ ಫೆಲೋಶಿಪ್ ಸೋ ಇಂಪಾರ್ಟೆಂಟ್ ಯಾಕೆ ಇವತ್ತು ಕ್ರೈಸ್ತರ ಒಕ್ಕೂಟಗಳು ಐಕ್ಯತೆಯ ಕೂಟಗಳು ಯಾಕೆ ಬಹಳ ಇಂಪಾರ್ಟೆಂಟ್ ಅದು ನಮ್ಮ ನಂಬಿಕೆಯ ಒಂದು ಭಾಗವಾಗಿದೆ Fellowship is an important part of our faith. Namma Nambike Namma Nambikeya krista Nambike won bhaga bhagadu. Nava Adipaya Upadesha Hiruwaga to me. Adipaya Upadesha go yolo Yaudu Rakshish Rakshane ha? Sotra mana Mana Mana, mana Tirguike Dikshasnana ಬೇರ್ಪಡುವಿಕೆ ಪವಿತ್ರಾತ್ಮನವರ ಆಮೇಲೆ ಅನ್ಯೋನ್ಯತೆ ಕೂಟ ರೊಟ್ಟಿ ಮುರಿಯೋದು ಪ್ರಾರ್ಥನೆ ಮಾಡೋದು ಅಡಿಪಾಯದ ಉಪದೇಶಗಳು ಅನ್ಯೋನ್ಯತೆ ಕೂಟ ಅನ್ನೋದು ನಮ್ಮ ನ ಒಂದು ಪಾಟ್ ಅದು ಸ್ವತಃ ಹೇಳ್ತಾ ಇಲ್ಲ ಕೆಲವರು ಚಿಂತೆ ಮಾಡ್ತಾರೆ ನಾವು ಕೂಟಕ್ಕೆ ಹೋಗ್ಲಿಲ್ಲ ಆದ್ರೂ ಊಟ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ದೇವ್ರದಿಂದ ತಲೆ ಊಟ ಹೊಡಿತಾನೆ ಸ್ತೋತ್ರ ಹೇಳಲಿಲ್ಲ ನೀವು ದೇವ್ರ ತಲೆಗೂಟ ಹೊಡಿತಾನೆ ನಾನು ಹೇಳೋದಲ್ಲ ಅದು ಬೈಬಳೆ ಹೇಳುತ್ತೆ ನಡು ನೆತ್ತಿಗೆ ಕುರ ಹುಟ್ಟಿಸ್ಬಿಡ್ತಾನೆ ದೇವರು ಅಂತ ಅದು ನನ್ನ ಭಾಷೆಯಲ್ಲಿ ನಾನು ಹಂಗೆ ಹೇಳಿದೆ ಯು ಥಿಂಕ್ ಫೆಲೋಶಿಪ್ ನಾಟ್ ಇಂಪಾರ್ಟೆಂಟ್ ದಟ್ ಇಸ್ ಅ ಪಾರ್ಟ್ ಆಫ್ ಅವರ್ ಫೈ ನಮ್ಮ ಜಿ ನಮ್ಮ ನಂಬಿಕೆಯ ಒಂದು ಭಾಗ ಅನ್ಯಾಯತೆ ಕೂಟ ಅದಕ್ಕೆ ವಿಶ್ವಾಸಿಗಳು ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಬ್ಯುಸಿ ಇದ್ದರೂ ಸಮಯ ಬೇರ್ಪಡಿಸಿ ದೇವರ ಪಾದಕ್ಕೆ ಬರಬೇಕು ನಾವು ಆಲಯದಲ್ಲಿ ಕೂಡಿ ಬರೋದು ಏತಕ್ಕೋಸ್ಕರ ಏದಕ್ಕೋಸ್ಕರ ಕಲಿಯೋದಕ್ಕೆ ಆಲಯದಲ್ಲಿ ಬಂದಾಗ ನಿಮಗೆ ಸಿಗುವ ಉಪದೇಶ ನಿಮ್ಮನ್ನು ಲೌಕಿಕತೆಯಿಂದ ಆತ್ಮಿಕತೆ ಕಡೆಗೆ ನಡೆಸ್ತಾ ಇರುತ್ತೆ ಬಲವನ್ನ ಹೊಂದ್ಕೊಂಡು ಹೋಗ್ತೀರಾ ಆಲಯಕ್ಕೆ ಬರುವಾಗ ಎರಡು ಟೈಪ್ನ ಜನ ಬರ್ತಾರೆ ಒಂದು ಬಂದು ಬೇಜಾರು ಹೋಗೋ ಟೈಪ್ ಆ ಪಾಸ್ಟರ್ ನನಗೆ ಹಾಕೊಂಡು ಚುಚ್ಚಿದ್ರು ತಿವಿದ್ರು ಅವರು ಯಾರನ್ನೂ ಉದ್ದೇಶ ಮಾಡ್ಯಲ್ಲ ನನ್ನನ್ನೇ ಟಾರ್ಗೆಟ್ ಮಾಡಿನೇ ಮಾತಾಡಿದ್ರು ಹೌದು ನಿನ್ನನ್ನೇ ಟಾರ್ಗೆಟ್ ಮಾಡಿ ಬೈಬಳು ಮಾತಾಡಿರೋದು ಮರನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿರೋದು ಬೈಬಳು ಅದು ಬೇಜಾರು ಹೋಗ ಒಂದು ಗುಂಪು ಆದರೆ ಮತ್ತೆ ಇನ್ನೊಂದು ಗುಂಪಿದ್ದಾರೆ ಇವತ್ತು ದೇವರ ಆತ್ಮನ ನನ್ನೊಟ್ಟಿಗೆ ಮಾತನಾಡಿದರು ನಾನು ತಿದ್ಕೊಬೇಕಾದ ಸ್ಥಳ ನಾನು ತಿತ್ಕೊಬೇಕು ನಾನು ನಾನು ಪಾ ಬೋಧಕರು ಹೇಳಿದ್ದು ಕರೆಕ್ಟು ಅಲ್ಲಿ ನಂದು ಮಿಸ್ಟೇಕ್ ಇದೆ ನಾನು ತಿತ್ಕೊಬೇಕು ಹಾಂ ಯಾಕೆ ಕಂಡಬೇಕು ನಮ್ಮಲ್ಲಿ ಒಂದು ನಾನುಡಿ ಇದೆ ನಮ್ಮಲ್ಲಿ ಮಲಯಾಳಮಲ್ಲಿ ಹೇಳ್ತಾರೆ ಅಮ್ಮನಿಗೆ ಅಮ್ಮನಿಗೆ ಯಾರಾದರೂ ಒಡೆದು ಬಿಟ್ಟರೆ ಎರಡು ರೀತಿಯಲ್ಲಿ ಮಾತಾಡ್ತಾರಂತೆ ಜನ ಆ ತಾಯಿಗೆ ಎರಡು ಬಿದ್ದಿದ್ದು ಒಳ್ಳೇದಾಯಿತು ಅನ್ನೋರು ಇದ್ದಾರೆ ಯಾಕೆ ಕೊಡಿಬೇಕಾಯಿತು ಎನ್ನೋರು ಇದ್ದಾರೆ ಸೋತ್ರ ಎರಡು ರೀತಿ ಮಾತಾಡೋರು ಇದ್ದಾರೆ ಜೈ ಅನ್ನೋರು ಇದ್ದಾರೆ ಅನ್ನೋರು ಇರ್ತಾರೆ ಒಳ್ಳೇದನ್ನೋರು ಇದ್ದಾರೆ ಕೆಟ್ಟದನ್ನೋರು ಇದ್ದಾರೆ ಅದರ ನೀವುಗಳು ತಿಳ್ಕೊಬೇಕು ಆಲಯದ ಒಳಗಡೆ ಬರೋದು ನೀವು ನೋಡ್ರಿ ಸಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇವತ್ತು ಲೌಕಿಕರು ಯಾಕ್ರಿ ರೀ ಕ್ಲಬ್ಗೆ ಹೋಗ್ತಾರೆ ಯಾಕ್ರಿ ಬಾರ್ಗೆ ಹೋಗ್ತಾರೆ ಕ್ಲಬ್ ಬಾರು ಹಾಂ ಯಾವುದು ಸಮಾಜ ಏನು ಅದಕ್ಕೆ ಏನು ಹೇಳ್ತಾರೆ ಸೋತ್ರ ವುಮೆನ್ಸ್ ಕ್ಲಬ್ ಅಂತೆ ಯೂತ್ ಕ್ಲಬ್ ಅಂತೆ ಆ ಕ್ಲಬ್ ಈ ಕ್ಲಬ್ ಯಾಕೆ ಹೋಗ್ತಾರೆ ಹೇಳ್ರಿ ಯಾಕ್ರಿ ಹೋಗ್ತಾರೆ ಅಲ್ಲಿ ಒಬ್ಬರಿಗಿಂತ ಒಬ್ಬ ಕಪಿ ಚೇಷ್ಟೆ ಮಾಡೋಣ ಅಂದರೆ ಸೋತ್ರ ಹೇಳಲಿಲ್ಲ ವಿಚಿತ್ರವಾಗಿ ಬರೋರು ಇರ್ತಾರೆ ಅವ್ನು ನೋಡ್ಕೊಂಡು ಇವ್ನು ಕಲಿಯೋದಕ್ಕೆ ಇಲ್ಲಿ ಬರೋದೇನೋ ಗೊತ್ತಾ ಉತ್ತಮವಾದದನ್ನು ಕಲಿಯೋದಕ್ಕೆ ಉತ್ತಮವಾದದನ್ನು ದೇವರ ವಾಕ್ಯವನ್ನು ಕಲಿಯೋದಕ್ಕೆ ನೀವು ಇದರ ಒಳಗಡೆ ಬರೋದು ದೈವಿಕವಾದ ಸಾನ್ನಿಧ್ಯವನ್ನ ಅನುಭವಿಸುವುದಕ್ಕೂ ಕಲಿಯೋದಕ್ಕೆ ಬಲವನ್ನು ಹೊಂದಿಕೊಳ್ಳೋದಕ್ಕೆ ದೇವರನ್ನ ನಾವು ಲೋಕಕ್ಕೆ ಪ್ರತಿನಿಧಿಸುವವರಾಗಿರೋದಕ್ಕೆ ನಿನ್ನನ್ನು ಕಾಣುವವನು ಕ್ರಿಸ್ತನನ್ನ ಕಾಣುವವನಾಗಿರಬೇಕು ಅಲ್ಲೂಯ ಅಲ್ಲೂಯ ನಾವು ತೋರಿಸೋದು ಯಾರನ್ನ ನಾವು ಕ್ರಿಸ್ತನನ್ನ ಪ್ರತಿಬಿಂಬಿಸುವವರು

ಆಪರೇಟಿಂಗ್ ಸಿಸ್ಟಮ್ ಗ್ರೀಕ್ ಪದ ಕಾಸ್ಮೋಸ್ ಅಂತಾರೆ ಅದನ್ನ ಆಪರೇಟಿಂಗ್ ಸಿಸ್ಟಮ್ ಅದು ಭೂಮಿ ದೇವರು ಸೃಷ್ಟಿ ಮಾಡಿದಂತ ಭೂಮಿ ಈ ಭೂಮಿ ಹಾಳಾಗ್ದರೆ ಇರಬೇಕಾದ್ರೆ ನಾವು ಇರಬೇಕಲ್ಲಿ ಸೋತ್ರ ಒಳ್ಳೆ ಮೀನು ಈಗ ಹಿಡ್ದಿದ ಮೀನು ಕೆಡದ್ರೆ ಇರಬೇಕಾದ್ರೆ ಉಪ್ಪಾಕಿಡ್ಬೇಕು ಸೋತ್ರ ಆಮೇಲೆ ಅಲ್ಲಲ್ಲೂ ಭೂಮಿ ಕೆಡದೆ ಇರಬೇಕಾದ್ರೆ ಇರಬೇಕು ಭೂಮಿಗೆ ಒಂದು ರುಚಿ ಬರಬೇಕಾದ್ರೆ ದೇವ್ರ ಮಕ್ಳು ಇರಬೇಕು ಸ್ವೋತ್ರ ಹೇಳ್ರಿ ಒಂದು ಆಮೇನು ಹೇಳ್ರಿ ನಮ್ಗೆಲ್ರಿಗೂ ಗೊತ್ತು ವಿ ಆರ್ ನಾಟ್ ಪರ್ಫೆಕ್ಟ್ ನೋ ಒನ್ ಇಸ್ ಪರ್ಫೆಕ್ಟ್ ಇಲ್ಲಿ ಯಾರೀ ಸಂಪೂರ್ಣ ರಾಗಿದ್ದೀರಾ ಬನ್ರಿ ಮೇಲೆ ಹತ್ತಿಸ್ಬಿಡ್ತೀನಿ ನೀವು ಇಲ್ಲಿ ಉಳ್ದಿದಿರ ಅಂದ್ರೆ ನೀವು ಇನ್ನೂ ಸರಿಯಾಗಿ ಇಲ್ಲ ಅಂತ ನಮ್ಮ ಸಾಲ್ವೇಷನ್ ಕಂಪ್ಲೀಟ್ ಆಗೋದು ಯಾವಾಗ ಯಾವಾಗ ನಾವು ಎತ್ತಲ್ಪಡುವಾಗ ಪಡುವಾಗ ಅಲ್ಲೋ ನಮ್ಮ ಸಾಲ್ವೇಷನ್ ಕಂಪ್ಲೀಟ್ ಆಗೋದು ಯಾವಾಗ ನಾವು ಎತ್ತಲ್ಪಡುವಾಗ ಪಡುವಾಗ ಹಾಗಾದರೆ ನೀವು ಇನ್ನೂ ಎತ್ತಲ್ಲಿ ಪಟ್ಟಿಲ್ಲ ಅಂದ್ರೆ ಅರ್ಥ ಏನು ಇನ್ನೂ ಸರಿಯಾಗಿ ಕ್ರಮ ಆಗಬೇಕು ಅಂತ ನನ್ನಲ್ಲೂ ಕೊರತೆ ಇದೆ ನಿಮ್ಮಲ್ಲೂ ಕೊರತೆ ಇದೆ ಅವರಲ್ಲೂ ಕೊರತೆ ಇದೆ ನಾವೆಲ್ಲ ಪಾಪಿಗಳಾಗಿದ್ದು ಈಗ ಕ್ರಮೇಣವಾಗಿ ಪಾಪದ ಸಂಬಳವಾದ ಮರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟು ಅಲ್ಲಿಂದ ನಮ್ಮನ್ನು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನೀನು ಹಿಡಿದ ತಕ್ಷಣ ಅಡುಗೆ ಮಾಡೋಕ್ಕಾಗುತ್ತೇನೆ ರೀ ಸೋತ್ರ ಸಾಯ್ಬೇಕು ಸಾಯ್ಬೇಕು ಸೊ ಕಾರಣ ಬದುಕಿರೋ ಲೋಕನೇ ಬೇರೆ ಬದುಕೋ ಫಲ ಕೊಡಕ್ಕೆ ಹೋಗೋ ಲೋಕನೇ ಬೇರೆ ಸಾಯ್ಬೇಕು ಸಾಯ್ಬೇಕು ಅಂದರೆ ಅದೆಂತ ಪಾಸ್ಟ್ರು ಸಭೆಗೆ ಬರೋರು ಸಾಯ್ಬೇಕು ಅಂತೀರಲ್ಲ ಲೋಕದ ಪಾಲಿಗೆ ಸಾಯ್ಬೇಕು ಲೋಕದ ಪಾಲಿಗೆ ಸತ್ತ ಮೇಲೆ ನೀನು ನೋಡೋಕೆ ಏನು ಚೆಂದ ಇರ್ತೀಯ ಗೊತ್ತಾ ಹಿಂಗೆ ಹಾಕಿದ್ರು ಹಂಗೆ ಇರ್ತೀಯ ಹಿಂಗೆ ಹಾಕಿದ್ರು ಹಂಗೆ ಇರ್ತೀಯ ಎಲ್ಲ ಹಾಕಿದ್ರು ಹಂಗೆ ಇರ್ತೀಯ ಜೀವ ಇರ್ಬೇಕಾದ್ರೆ ಒದ್ದಾಡ್ತೀಯ ಸೋತ್ರ ಹಿಡಿದ್ರೆ ಕೈ ಸಿಗ್ತೀಯ ಜಾರ್ಖಂಡ್ ಹೋಗ್ತೀಯ ಸ್ತೋತ್ರ ಬರಲಿಲ್ಲ ನೋಡ್ರಿ ಮೀನ್ ಒಂದು ಪ್ರಸಂಗ ಮಾಡಿದ್ದೆ ಅದೀಗ ಬೆಳಕ್ಕೆ ಟೈಮ್ ಇಲ್ಲ ಅಲ್ಲಿಗೆ ನಿಲ್ಲಿಸ್ತೀನಿ ಆಮೇನ್ ಲೋಕದ ಪಾಲಿಗೆ ನಾವು ಸಾಯ್ಬೇಕು ಮೀನು ನಾವೆಲ್ಲರೂ ಪಾಪಿಗಳು ಆದರೆ ಪಾಪದಿಂದ ವಿಮೋಚಿತರಾಗಿದ್ದ ನಾವುಗಳು ಭೂಮಿಯಲ್ಲಿ ದೇವರ ಉದ್ದೇಶವನ್ನ ನೆರವೇರಿಸುವುದಕ್ಕೆ ದೇವರು ಕರೆದು ಬೇರ್ಪಡಿಸಲ್ಪಟ್ಟ ಗುಂಪಿನವರು ಎನ್ನೋದು ಆ ಪರ್ಪಸ್ ಮರ್ತೋಗ್ಬಾರ್ದು ನಾನು ಇವತ್ತೊಂದು ಬೈಬಲ್ ಕೋಟ್ ಹಾಕಿದ್ದೆ ನಮ್ಮ ಲೀಡರ್ಶಿಪ್ನಲ್ಲಿ ನಲ್ಲಿ ಇರೋರ ಗ್ರೂಪಲ್ಲಿ ಮಾತ್ರ ಹಾಕಿದ್ದೆ ನಾನು ಸೋತ್ರ ನಮಗೊಂದು ಪಿಲ್ಲರ್ಸ್ ಗ್ರೂಪ್ ಇದೆ ಅದರಲ್ಲಿ ಹಾಕಿದ್ದೆ ಬೇರೆ ಯಾರಿಗೂ ಹಾಕಲಿಲ್ಲ ನಾನು ಅದರಲ್ಲಿ ಏನು ಗೊತ್ತಾ ಅದರಲ್ಲಿ ಹೇಳಿರೋ ಪದ ಭಾಳ ನನಗೆ ಭಾಳ ಸಂತೋಷ ಆಯಿತು ಆ ಸೋತ್ರ ಕಷ್ಟ ಕಾಲಗಳಲ್ಲಿ ನಮಗೆ ಗೊತ್ತು ಯಾರು ನಮ್ಮ ಜೊತೆ ನಿಂತ್ಕೋತಾರೆ ಅನ್ನೋದನ್ನ ಅದು ಆ ರೀತಿ ಏನೋ ಒಂದು ಅರ್ಥ ಬರುತ್ತೆ ಕಳೆದ ಎರಡು ಇದೆ ಕೊರೋನಾ ಬಂದ ಮೇಲೆ ಕೆಲವರ ಮನಸ್ಥಿತಿ ಹೆಂಗೆ ಬದಲಾವಣೆ ಆಯಿತು ಕೆಲವರ ಸ್ವಭಾವ ಹೆಂಗೆ ಬದಲಾವಣೆ ಆಯಿತು ಇದೆಲ್ಲ ನಮಗೆ ಕ್ಲೀನಾಗಿ ಅವಲೋಕನ ಮಾಡೋದಕ್ಕೆ ದೇವರು ಬ್ರಾಡ ಕಣ್ಣು ತೆರೆದು ಕೊಟ್ಟರು ಕೆಲವರ ಹಣದ ಹಿಂದೆ ಕೆಲವರ ಸ್ಥಾನದ ಹಿಂದೆ ಕೆಲವರ ಲೋಕದ ಹಿಂದೆ ಕೆಲವರ ಆಸಕ್ತಿ ಹೆಂಗೆ ಹೋಯ್ತು ಅಂತ ನಾನು ಕಾಣ್ತಾನೇ ಇದ್ದೀನಿ ಡೋಂಟ್ ಆ್ಯಕ್ಟ್ ಪಾಸ್ಟ್ರ್ ಮುಂದೆ ಮಾತ್ರ ನೀ ಪಾಸ್ಟ್ರು ಪಾಸ್ಟ್ರ್ ಮುಂದೆ ಡಾಕ್ಟ್ರ್ ಮುಂದೆ ನೀವು ಆ್ಯಕ್ಟಿಂಗ್ ಮಾಡಿದ್ರೆ ನಿಮಗೆ ದೋಷ ತಿರ್ಗಾ ಹೇಳ್ತೀನಿ ಕೇಳಿರಿ ನೀ ಪಾಸ್ಟ್ರ್ ಮುಂದೆ ಡಾಕ್ಟ್ರ್ ಮುಂದೆ ಆ್ಯಕ್ಟಿಂಗ್ ಮಾಡಿದ್ರೆ ನಿಮಗೆ ದೋಷ ಕೆಲವೊಮ್ಮೆ ಹೊಟ್ಟೆ ನೋವು ಇಲ್ಲಾದರೂ ಅಮ್ಮನ ಹತ್ರ ಈಗ ಏನಾದರೂ ನೆಪ ಹೇಳಿ ಕೆಲಸ ಏನು ಮಾಡಿದಿರಿ ಅಡ್ಜಸ್ಟ್ ಮಾಡ್ಬೇಕು ಹೊಟ್ಟೆ ನೋವು ಹೊಟ್ಟೆ ನೋವು ನಡಿ ಆಸ್ಪತ್ರೆಗೆ ಬೇಡ 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 ಆ ಇರಲಿ ಹೊಟ್ಟೆನೋ ತಾನೆ ಕೇಳ್ತಾನೆ ನಿನಗೆಲ್ಲಿ ಹೊಟ್ಟೆನೋ ಅವನು ಹೇಳ್ತಾನೆ ಇದು ಚಕ್ಕತ್ತು ಓ ಸರ್ಜರಿನೇ ಮಾಡ್ಬೇಕು ಅವಾಗ ಹೇಳಿದೆ ಹೊಟ್ಟೆನೂ ಎಲ್ಲ ಹೋಯ್ತು ಏನೂ ಇಲ್ಲ ನೀನು ಆ್ಯಕ್ಟಿಂಗ್ ಮಾಡಿದ್ರೆ ಬಿಡ್ತೀಯ ಅಂತ ಹೇಳ್ತಾರೆ ನನ್ನ ಹತ್ರ ಆ್ಯಕ್ಟಿಂಗ್ ಮಾಡಿದ್ರೆ ಸಾಗ್ಲಾಕಿಡ್ತೀರ ನಿಜವಾಗ್ಲೂ ನನಗೆ ಗೊತ್ತಾಗುತ್ತೆ ನೀ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತು ಸೋತ್ರ ಹೇಳಲಿಲ್ಲ ನೀ ಸುಳ್ಳು ಹೇಳ್ತಾ ಇದ್ದೀರಿ ಅಂತನೂ ನನಗೆ ಗೊತ್ತು ತಿರ್ಗಾ ಇನ್ನೊಂದು ಅವಕಾಶ ಕೊಟ್ಟು ಹೇಳ್ತೀನಿ ನಿಜ ಹೇಳ್ರಿ ಅಂತನು ಸೋತ್ರ ಅವಾಗಲೂ ಹೇಳೋ ಸುಳ್ಳೆ ಅದನ್ನು ತ್ಯಾಪೆ ಹಾಕೋದಕ್ಕೆ ಡೋಂಟ್ ಡೂ ದ್ಯಾಟ್ ನಮಗೆ ವೀನು ಪಾಸ್ಟ್ರ್ ಹತ್ರ ಡಾಕ್ಟ್ರ್ ಹತ್ರ ಸುಳ್ಳು ಹೇಳಬೇಡ್ರಿ ನಾವು ಇರೋದು ಒಂದು ಉದ್ದೇಶಕ್ಕಾಗಿ ಗಟ್ಟೆಗಳ್ರೆ ನಾವು ಇರೋದು ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ರಕ್ಷಣೆಯ ಅನುಭವಕ್ಕೆ ತಂದಿದ್ದು ಒಂದು ಉದ್ದೇಶಕ್ಕಾಗಿ ವಾಟ್ ಈಸ್ ಅ ಪರ್ಪಸ್ ಅದಕ್ಕೆ ಉತ್ತಮವಾದಂಥ ಒಂದು ಉದಾಹರಣೆ ಯೋಗನನ್ ಸುವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ಅಂತ ಕಾಣುತ್ತೆ ಹದಿನಾರನೇ ಅಧ್ಯಾಯದ ಹದಿನೈದನೇ ವಾಕ್ಯ ಅಂತ ಕಾಣುತ್ತೆ ಲೆಟ್ ಮಿ ಚೆಕ್ ಲೆಟ್ ಮಿ ಚೆಕ್ ಹದಿನಾರು ಹದಿನೈದ ಆ ಹದಿನೈದು ಹದಿನಾರು ಆಮ್ ಸಾರಿ ಉಲ್ಟಾ ಹೇಳಿದೆ ಅಲ್ಲ ಹದಿನೈದು ಹದಿನಾರು ಹದಿನಾರು ನೀವು ನನ್ನನ್ನು ಆರಿಸಿ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಯಾರು ಆರಿಸಿ ತೆಗೆದುಕೊಂಡಿದ್ದು ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡನು ಯಾಕೆ ನೀವು ಹೊರಟು ಹೋಗಿ ಫಲ ಕೊಡಬೇಕಾಗಿರಬೇಕು ಅಂತಲೂ ನೀವು ಕೊಡುವ ಫಲವು ನಿಮ್ಮ ನಿಲ್ಲುವಂಥದ್ದು ಆಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಈಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ನಾನು ಏನು ಬೇಡಿಕೊಳ್ತಾರೋ ಅದು ಅದು ಆತ ನಿಮಗೆ ಕೊಡುವೆನು ದ ಪರ್ಪಸ್ ಆಫ್ ಕಾಲಿಂಗ್ ನೋಡಿರಿ ನಮ್ಮ ಸಭೆಯ ಲೋಗೋ ಕೆಳಗಡೆ ನಿಮಗೊಂದು ಒಂದು ಕ್ಯಾಪ್ಷನ್ ಇರುತ್ತೆ ಕಾಲ್ ಫಾರ್ ಇಸ್ ಪರ್ಪಸ್ ಅಂತ ಕಾಲ್ಡ್ ಫಾರ್ ಇಸ್ ಪರ್ಪಸ್ ದೇವರ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟವರು ಯಾರು ವಿಕ್ಟ್ರಿ ಇಂಟರ್ನ್ಯಾಷನಲ್ ಸಭೆ ಇವತ್ತು ನಿಮ್ಮನ್ನೇ ನೀವು ಅವಲೋಕನ ಮಾಡಿ ನೋಡ್ರಿ ನೀವು ದೇವರ ಉದ್ದೇಶನ ನೆರವೇರಿಸ್ತಾ ಇದ್ದೀರಾ ನಿಮ್ಮ ನಿಮ್ಮ ಉದ್ದೇಶಗಳು ನೆರವೇರಿಸ್ಕೋತಾ ಇದ್ದೀರಾ ಪಾಪ ನೀವು ಮುಗ್ದು ಎಲ್ಲವಾರ ಬರ್ತೀರಾ ನಾನು ನಿಮ್ಮನ್ನು ಉದ್ದೇಶಿಸಿ ಹೇಳೋದೇ ಇಲ್ಲ ಕೆಲವರು ಕದ್ದು ಮುಚ್ಚು ಆನ್ಲೈನಲ್ಲಿ ನೋಡ್ತಾ ಇರ್ತಾರೆ ಅವ್ರಿಗೆ ನಾಟಕ್ಕೋಸ್ಕರ ಇದು ಹೇಳೋದು ನಿಮಗಲ್ಲ ಬಿಡಿ ಸಭೆ ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿರುವಂಥದ್ದು ನಿನ್ನ ಮುಂಡುತನದ ಜೀವಿತದಿಂದ ನಿನ್ನ ಪಾಪ ಕೃತ್ಯಗಳಿಂದ ನಿನ್ನ ಲೌಕಿಕವಾದಂಥ ಚಿಂತೆಯಿಂದ ಲೌಕಿಕ ವ್ಯವಹಾರಗಳಿಂದ ನೀನು ಬೇರ್ಪಟ್ಟ ದೇವರ ಸಮ್ಮುಖದಲ್ಲಿ ಬಂದು ದೈವ ಚಿತ್ತವನ್ನ ನೆರವೇರಿಸಬೇಕು ಎಂಬುದು ಅದಕ್ಕಾಗಿಯೇ ದೇವರು ನಿನ್ನನ್ನು ಲೋಕದಲ್ಲಿ ಇಟ್ಟಿರೋದು ಇಲ್ಲಾದ್ರೆ ಯಾವಾಗಲೇ ದೇವರು ಅಂತ ಊದಿದ ದೇವರು ಅಂತ ಇಸ್ಕೋಣಕ್ಕೂ ಗೊತ್ತು ನಾವು ಯಾವಾಗ ಒಟ್ಟಾಗಿ ಕೂಡಿ ಬರುತ್ತಿವೋ ಐಕ್ಯತೆಯಲ್ಲಿ ಕೂಡಿ ಬರುತ್ತಿವೋ ನಾವು ದೈವಿಕವಾದ ಸಾನ್ನಿಧ್ಯದಲ್ಲಿ ಬೆರೆಯುವಾಗ ದೇವರ ಪ್ರದರ್ಶನವನ್ನು ಡೆಮಾನ್ಸ್ಟ್ರೇಟಿಂಗ್ ಗಾಡ್ ನಾವು ದೇವರ ಪ್ರದರ್ಶನವನ್ನೇ ನಾವು ಕಾಣ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ಆಹಾ ಸಹೋದರರು ಒಂದು ಒಟ್ಟಾಗಿರುವುದು ಎಷ್ಟು ಒಳ್ಳೆಯದು ಎಷ್ಟು ರಮ್ಯವಾದದ್ದು ಹಲೆಯಲುಯ್ಯ ಹಲಲು ಅಗಟ್ಟಾಗ ಒಂದು ಆಮೇಲೆ ಹೇಳ್ರಿ ಎಲ್ಲರಿಗೂ ಅವರವರದೇ ಬರದೆ ಆದಂಥ ವರಗಳನ್ನು ದೇವರು ಕೊಟ್ಟಿದ್ದಾನೆ ನನಗಿರೋ ವರ ಅಲ್ಲ ಸುದರ್ಶನ್ ಪಾಸ್ಟ್ರಿಗಿರೋದು ಇರೋದು ಸುದರ್ಶನ್ ಪಾಸ್ಟರ್ಗಿರೋ ವರ ಅಲ್ಲ ನನಗಿರೋದು ಎಕ್ಸ್ಗಿರೋದು ವೈಗಿರೋದು ಇದು ಎಲ್ಲರಿಗೂ ಡಿಫ್ರೆಂಟ್ ವರ ಇದೆ ನಿನ್ನೆ ನಾವು ಆರ್ಚ್ ಬಿಷಪ್ ಸಂಗಡ ಒಂದು ಮೀಟಿಂಗ್ ಇತ್ತು ನಾವು ಮಾತನಾಡ್ತಾ ಇರುವಾಗ ಸುಮಾರು ಕಾರ್ಯಗಳನ್ನು ಅವರು ಹಂಚ್ಕೊಂಡಾಗ ಅವರು ಒಂದು ಮಾತು ಹೇಳಿದ್ರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಐಡಿಯಾಲಜಿ ಐಡಿಯಲಿ ಇದೆ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಇದೆ ಹಾಂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಚಿಂತೆಗಳು ಚಿಂತೆಗಳಿರುತ್ತೆ ನನ್ನ ಚಿಂತೆ ಅಲ್ಲ ನಿಮ್ಮ ಚಿಂತೆ ನಿಮ್ಮ ಚಿಂತೆ ಅಲ್ಲ ನನ್ನ ಚಿಂತೆ ನನ್ನ ಭಾವನೆ ಅಲ್ಲ ನಿಮ್ಮ ಭಾವನೆ ನಿಮ್ಮ ಭಾವನೆ ಅಲ್ಲ ನಮ್ಮ ಭಾವನೆ ವ್ಯಕ್ತಿ ವ್ಯಕ್ತಿಗಳಲ್ಲಿ ಬದಲಾವಣೆ ಉಂಟಾಗುತ್ತೆ ಹಲೋ ಇಲ್ಲ ಅಂತ ಹೇಳ್ಬಿಡ್ರಿ ನೋಡ್ರಿ ನನ್ನ ಇಷ್ಟ ಏನು ಗೊತ್ತೋ ನೀವೆಲ್ಲ ನಂತರನೇ ಆಗ್ಬೇಕು ಅಪಸ್ನಾದ ಪೌಲನ ಅದೇ ಹೇಳ್ದ ಅಪಸ್ನದ ಪೌಲನ ಆಗ ನೀವು ನಂತರನೇ ಆಗ್ಬೇಕು ನನಗಿಷ್ಟ ಆದರೂ ಆದ್ರೂ ಅದು ನನ್ನ ಇಷ್ಟ ಅಲ್ಲ ಇಷ್ಟ ನೀನು ಆಗ್ಬೇಕು ಆದ್ರೂ ನನಗೆ ಅದನ್ನು ಹೇಳೋ ಅಂತ ಹಕ್ಕು ಇಲ್ಲ ಅವ್ರು ಅವರಿಗೆ ತೋಚಬೇಕು ಅದಕ್ಕೆ ಸಂಘಟಿತವಾದಂಥ ಒಕ್ಕುರುಳಿನ ಐಕ್ಯತೆಯ ಚಿಂತೆಗೆ ನಾವು ಬರಬೇಕು ಎನ್ನುವುದು ಸಭೆಯಾಗಿ ಕೂಡಿ ಬರುವಾಗ ಐಕ್ಯತೆಯ ಕುರಿತು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ ನಾನು ಕೇಳ್ತೀನಿ ನಿಮ್ಮ ಮನೆಯಲ್ಲಿ ಭಿನ್ನತೆ ಇದ್ರೆ ನಿಮ್ಗೆ ಸಮಾಧಾನ ಇರುತ್ತಾ ಹಾ ಮಾತಾಡಿ ಇರುತ್ತಾ ಇಲ್ಲ ಮನೆಯಲ್ಲಿ ಸಮಾಧಾನ ನಷ್ಟ ಮಾಡೋದಕ್ಕೆ ಭಿನ್ನತೆ ಕಾರಣ ಆದರೆ ಸಭೆಯಲ್ಲಿ ಸಮಾಧಾನ ನಷ್ಟ ಮಾಡೋದಕ್ಕೆ ಯಾವುದು ಕಾರಣ ಭಿನ್ನತೆ ನಾನು ಕೇಳ್ತೀನಿ ಎಷ್ಟು ಜನ ಕೇಕ್ ತಿಂದಿದ್ದೀರಾ ಸೋತ್ರ ನಾನು ಆವು ತಿಂದೀರ ಅಂತ ಕೇಳಲಿಲ್ಲ ಕೇಕ್ ತಿಂದಿದ್ದೀರಾ ಅಂತ ಕೇಳಿದೆ ಕೆಲವರಿಗೆ ಅದನ್ನೂ ಹೇಳೋಕ್ಕೆ ಸೋತ್ರ ಹೆಂಗೆ ಹೇಳೋದು ಆಮೇಲೆ ಪಾಸ್ಟ್ರಿ ಯಾವ ಕೇಕ್ ತಿಂದಿರಿ ಯಾವ ಫ್ಲೇವರ್ ತಿಂದಿರಿ ಅಂತೆಲ್ಲ ಏನಾದರೂ ಕೇಳಿದ್ರೆ ನಮಗೆ ಯಾಕೆ ಬೇಕು ತಿಂದ್ರ ಮನಸಲ್ಲೇ ಹೇಳೋದು ಹ್ಞೂ ತಿಂದಿದ್ದೀನಿ ಒಂದಲ್ಲ ನಾಲ್ಕು ತಿಂದಿದ್ದೀನಿ ಅಂತ ಸೋ ನೀವೆಲ್ಲ ಕೇಕ್ ತಿಂದಿದ್ದೀರ ಅಂತ ನನಗೆ ಗೊತ್ತು ಒಂದು ಅನ್ನೋ ಕಡೆ ನಾಲ್ಕು ಪೀಸ್ ತಿಂದಿದಿರಂತೂ ಗೊತ್ತು ಬರ್ತಡೇ ಕೇಕ್ಗಳು ಕಟ್ ಮಾಡುವಾಗಲೇ ನಮ್ಗೆ ಗೊತ್ತು ಕಟ್ ಮಾಡಿದ ಕಡೆ ತಿರುಗ ಅಷ್ಟರಲ್ಲಿ ಇಲ್ಲೆಲ್ಲ ಅಡ್ರೆಸ್ಗೆ ಇರಲ್ಲ ಕೇಕು ಇಷ್ಟ ಎಲ್ರಿಗೂ ನಾನು ಕೇಳ್ತೀನಿ ಈ ಕೇಕನ್ನು ತಯಾರು ಮಾಡುವಾಗ ಇದಕ್ಕೆ ಮೊಟ್ಟೆ ಹಾಕ್ತಾರೆ ಇದಕ್ಕೆ ಹಿಟ್ಟು ಬೇಕು ಮೊಟ್ಟೆ ಬೇಕು ಎಣ್ಣೆ ಬೇಕು ಇದಕ್ಕೆ ಇನ್ನೇನೇನು ಹಾಕ್ತಾರೋ ಫ್ಲೇವರ್ ಬೇಕು ಸಕ್ಕರೆ ಬೇಕು ಸಕ್ಕರೆ ಇಲ್ಲಾಂದರೆ ಮತ್ತೆ ಇನ್ನೇನು ಕೇಕನ್ನಲ್ಲ ಅದನ್ನು ಸಕ್ಕರೆ ಬೇಕು ಇದೆಲ್ಲ ಬೆರತ್ ಮೇಲೇನೆ ಒಂದು ಕೇಕ್ ಆಗೋದು ಕೇಕ್ ತಿನ್ನುವಾಗ ಆಹಾ ನಾನು ಸಕ್ಕರೆಯನ್ನು ಮಾತ್ರ ತಿಂತ ಇದ್ದೀನಿ ಮೊಟ್ಟೆ ನನಗೆ ಬೇಡ ಅಂತ ಅಲ್ಲಿ ಕಾಣ್ತೀರ ಸೋತ್ರ ನಾವು ನಾನ್ ವೆಜ್ ನಾನ್ ವೆಜಿಟೇರಿಯನ್ ಅನ್ನೋರು ತಿಂತಾನೆ ಕೇಕ್ನ ಸೋತ್ರ ಹೇಳಿಲ್ಲ ಸಪ್ರೇಟ್ ಮಾಡೋಕ್ಕಾಗುತ್ತೇನ್ರಿ ಆಗಲ್ಲ ಕ್ರಿಸ್ತನಲ್ಲಿ ನಾವು ಹಾಗೆ ನಾವು ಹಾಗೆ ಯಾವ ರೀತಿಯಲ್ಲಿ ನಾವು ಕೇಕಿನಿಂದ ಸಕ್ಕರೆಯನ್ನ ಹಿಟ್ಟನ್ನ ಎಣ್ಣೆಯನ್ನ ಮೊಟ್ಟೆಯನ್ನ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲವೋ ಹಾಗೆ ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದೇವೆ ನಾವು ಹಾಗೆ ಒಂದಾಗಿರುವಾಗ ಲೋಕಕ್ಕೆ ಅದೊಂದು ರುಚಿ ಆಮೇ ಆಮೇಲೆ ಬೇಗನೆ ಸ್ವಲ್ಪ ವಾಕ್ಯ ಓದ್ಬಿಡ್ತೀನಿ ಒಂದು ಕೊರಿಂತದವರಿಗೆ ಬರೆದ ಪತ್ರಿಕೆ ಯು ವಿತ್ ಮೀ ನನ್ನ ಜೊತೆ ಇದ್ದೀರಾ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ ಮತ್ತೊಮ್ಮೆ ಹಾಮೇನು ಹೇಳ್ರಿಯ ಅಲೆ ನೋಡ್ರಿ ವಾಕ್ಯ ಕೇಳೋದು ಮಾತ್ರ ಅಲ್ಲ ಅನುಸರಿಸ್ರಿ ನಿಮ್ಗೆ ಒಳ್ಳೇದು ಒಂದು ಕೊರಿಂತದವರಿಗೆ ಬರೆದ ಪತ್ರಿಕೆ ಒಂದು ಕೊರಿಂತದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಕೊರಿಂತಿಯನ್ಸ್ ಹನ್ನೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಿಂದ ಇಪ್ಪತ್ನಾಲ್ಕನೇ ವಾಕ್ಯದಿಂದ ಇಪ್ಪತ್ತ ಏಳನೇ ವಾಕ್ಯದವರೆಗೂ ನಾವು ಓದ್ತೀನಿ ಗಮನ ಇಟ್ಕೊಳ್ಳ್ರಿ ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ ದೇಹದಲ್ಲಿ ಭೇದವೇನು ಇರದೆ ಅಂಗಗಳು ಒಂದಕ್ಕೊಂದರೆ ಹಿತವನ್ನು ಚಿಂತಿಸುವ ಹಾಗೆ ಅಂಡರ್ಲೈನ್ ಮಾಡ್ಕೊಳ್ರಿ ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರ ಕೊರ ದೇವರು ಕೊರತೆ ಉಳ್ಳವದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ ಬ್ಯೂಟಿಫುಲ್ಲಿ ಇನ್ ಅಪಸ್ನಾದ ಪೌಲನ ತನ್ನ ಬರವಣಿಗೆ ನಂಗೆ ಭಾಳ ಇಷ್ಟ ಕಣ್ರಿ ಭಾಳ ಇಷ್ಟ ಎಷ್ಟು ನೀಟಾಗಿ ಹೇಳಿದ ನೋಡ್ರಿ ಕ್ರಿಸ್ತನೆಂಬ ಸಭೆಯ ಕ್ರಿಸ್ತನ ಸಭೆಯ ಶಿರಸ್ಸಾಗಿದ್ದಾನೆ ನಾವೆಲ್ಲರೂ ಒಂದೊಂದು ಅಂಗಾಂಗಗಳಾಗಿದ್ದೇವೆ ಯಾರಿಗೆ ಜಾಸ್ತಿ ಕವರಿಂಗ್ ಬೇಕತ್ತ ಕವರಿಂಗ್ ಯಾರಿಗೆ ಜಾಸ್ತಿ ಬೇಕು ಕವರಿಂಗ್ ಬೇಕಾಗಿರೋದು ಯಾವ ಯಾವ ಅಂಗಾಂಗಗಳಿಗೆ ಕೊರತೆ ಇದೆಯೋ ಅವುಗಳಿಗೆ ಸಮ್ ಪೀಪಲ್ ವಿಲ್ ಬಿ ವೀಕ್ ಅವರಿಗೆ ಕವರಿಂಗ್ ಬೇಕು ಸೋತ್ರ ಅದೇನು ಅವರಿಗೇನು ಸ್ಪೆಷಲ್ ಅಟೆನ್ಷನು ಅವ್ರಿಗೇನು ಹಂಗೆ ನಾವೆಲ್ಲ ಒಂದೇ ಅಂತ ಹೇಳ್ತೀರೋ ಸೋತ್ರ ಸೋತ್ರ ನಿನ್ನ ನಾಲಿಗೆಗೆ ಮೂವತ್ತೆರಡು ಹಲ್ ಕವರಿಂಗ್ ಏನು ಕೊಟ್ಟಿದ್ದು ಅಂದ್ರೆ ಇದರಲ್ಲಿ ಕೊರತೆ ಇದೆ ಅಂತಾನೆ ನಿನ್ನ ಕಣ್ಣಿನ ದೃಷ್ಟಿ ದೋಷ ಉಂಟಾಗದೆ ಇರೋದಕ್ಕೆ ಧೂಳು ಗೀಳು ಬೀಳಬಾರ್ದಂತಾನೆ ರೆಪ್ಪೆನ ಕರೆಕ್ಟಾಗಿ ಆಗದೆ ಕವರಿಂಗ್ ಮಾಡಿಕೊಟ್ಟಿದ್ದಾನೆ ಸೋತ್ರ ನಿನ್ನ ಕಿಡ್ನಿ ಇನ್ಫೆಕ್ಷನ್ ಅಂತಾನೆ ಒಳಗಡೆ ಇಟ್ಟಿರೋದು ಇಲ್ಲಾದ್ರೂ ಹೊರಗಡೆ ಎಕ್ಸ್ಪೋಸ್ ಮಾಡಿರೋನು ಕವರಿಂಗ್ ಚರ್ಚ್ ವಿಲ್ ಆಲ್ವೇಸ್ ಕವರ್ ದೋಸ್ ಆರ್ ವೀಕ್ ಬಲಹೀನರನ್ನ ಕವರ್ ಮಾಡ್ತೀವಿ ಕಷ್ಟದಲ್ಲಿರೋರು ಕೊರತೆಯಲ್ಲಿ ಅವ್ರನ್ನ ಕವರ್ ಮಾಡ್ತೀವಿ ಆ ಟೈಮಲ್ಲಿ ನೀನು ಎಲ್ಲಿದೆ ಐಕ್ಯತೆ ನೋಡ್ರಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣಿ ಅದು ಕೇಳೋದಕ್ಕೆ ಚಂದ ಥಿಂಕ್ ಬಿ ಒನ್ ಬಾಡಿ ಕಳೆದ ದಿವಸಗಳಲ್ಲೆಲ್ಲ ಅನೇಕ ಕರ್ನಾಟಕದಲ್ಲಿರುವಂಥ ಅನೇಕ ನಾಯಕರ ಸಂಗಡ ನಾನು ಮಾತಾಡ್ತಾ ಇದ್ದೀನಿ ಎಲ್ಲರನ್ನ ಒಂದು ರೀತಿಯಲ್ಲಿ ನನ್ನ ವಾಕ್ಯದಲ್ಲೂ ಇದ್ದೀನಿ ಎಚ್ಚರಿಸ್ತಾ ಇದ್ದೀನಿ ಮೀಟಿಂಗ್ ಎವ್ರಿ ಬಡಿ ಯಾಕೆ ಅಂದರೆ ಈ ದಿವಸಗಳಲ್ಲಿ ಸಭೆ ಒಂದಾಗಲಿಲ್ಲ ಅಂದರೆ ಯಾರೋ ಸಭೆಗೆ ಉಪದ್ರವ ಆದರೆ ನಾವೇನು ಮಾಡೋದು ಓ ನಮಗೇನು ಆಗಲಿಲ್ವಲ್ಲ ಥ್ಯಾಂಕ್ ಯು ಜೀಸಸ್ ಅಂತ ನಾ ಸೂತ್ರದಲ್ಲಿ ಸೋತ್ರ ಹೇಳ್ಬಿಟ್ಟು ಮಲ್ಕೊಂಬಿಡ್ತೀವಿ ನಾನು ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗಲ್ಲಿ ನಾನು ಮಾತಾಡ್ತಾ ನಾನು ಈಗ ಹೇಳಿದೆ ಅವ್ರಿಗೆ ಈಗ ಹೇಳಿದೆ ಯೇಸು ಸ್ವಾಮಿ ಸತೆ ಕೊಡ್ರಿ ಯಾವಾಗ ಆದಿ ಅಪ್ಪೋಸ್ತಲರು ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡುವಾಗ ಅವರ ಮೇಲೆ ಸಭೆ ಬೆಳೀತಾ ಇದ್ದಾಗ ಯಾವ ರೀತಿ ಆಕ್ರಮಣ ಬಂತೋ ಅದಕ್ಕೆ ಮುಂಗೈಯನ್ನು ತೆಗೆದುಕೊಂಡಂಥ ವ್ಯಕ್ತಿ ತಕ್ಷಿಸ್ಸನ ಸೌಲನು ಸೌಲನ ನೇತೃತ್ವದಲ್ಲೇ ಸೇಪಾನನನ್ನು ಕಲ್ಲೊಡೆದುಕೊಂಡರು ಸೌಲನ ನೇತೃತ್ವದಲ್ಲೇ ಸಭೆಯು ಪೀಡನೆಗೆ ಒಳಗಾಯಿತು ಸೌಲನ ನೇತೃತ್ವದಲ್ಲಿ ಅವರು ಯೋಹನನ್ನ ಸಹೋದರನಾದ ಯಾಕೋಬನ ತಲೆಯನ್ನ ಎತ್ತಿದ್ರು ಕತ್ತರಿಸಿದ್ರು ಸೌಲನ ನೇತೃತ್ವದಲ್ಲೇ ಪೇತ್ರನನ್ನ ಹಿಡಿದು ಸೆರೆಮನೆಗೆ ಹಾಕಿದ್ರು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಸಾರಿ ಯೋದನ್ನ ನೇತೃತ್ವದಲ್ಲಿ ಪೇತ್ರನನ್ನ ಸೆರೆಮನೆಗೆ ಹಾಕಿದ್ರು ಆದರೆ ಒಂಬತ್ತನೆಯ ಅಧ್ಯಾಯದಲ್ಲಿ ತರ್ಷೀಸ್ನ ಸೌಲನನ್ನ ಅಪ್ಪೋಸ್ತಲ ಕೃತ್ಯಗಳು ಒಂಬತ್ತನೇ ಅಧ್ಯಾಯದಲ್ಲಿ ದಮಸ್ಕದ ಹೆಬ್ಬಾಗಿಲಿನ ಬಳಿಯಲ್ಲಿ ದೇವರ ಎನ್ಕೌಂಟರ್ ಅವನಿಗುಂಟಾಗುತ್ತೆ ಅವನಿಗೆ ದೈವಿಕವಾದ ಸಂದರ್ಶನ ಉಂಟಾಗುತ್ತದೆ ಅವನಿಗೆ ಅಧಿಕಾರ ಪತ್ರ ಇದೆ ಸಭೆಯನ್ನು ಪೀಡನೆ ಮಾಡೋದಕ್ಕೆ ಅವನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವನನ್ನು ಕುದುರೆಯಿಂದ ಕೆಳಗಡೆ ಬೀಳಿಸಿ

ನನ್ನನ್ನು ಹಿಂಸಿಸಲಿಲ್ಲ ನಾನು ಹಿಂಸಿಸಿದ್ದು ಸ್ತೇಪನ ನನ್ನ ನಾನು ಹಿಂಸಿಸಿದ್ದು ಯಾಕೋಬ ನನ್ನ ನಾನು ಹಿಂಸಿಸುದು ಆದರೆ ಆದ್ರೆ ಸ್ವಾಮಿ ಹೇಳ್ತಾರೆ ನೀನ್ ನನ್ನನ್ನು ಉಪದ್ರವಿಸ್ದೆ ಕ್ರಿಸ್ತನು ಅದಕ್ಕೆ ನೋಡ್ರಿ ಸ್ವಾಮಿ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾನೆ ನಾವಿಬ್ಬರು ನಾವುಗಳು ಒಂದಾಗಿರುವ ಪ್ರಕಾರ ಇವರು ಒಂದಾಗಿರಬೇಕೆಂದು ಇವರು ಒಂದಾಗಿರಬೇಕು ಆಮೇ ಸದಾ ಕಾಯುತ್ತಾ ನೀನು ಕಾಯಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏಕ ಮಧ್ಯಸ್ಥಿಕನು ನನಗಾಗಿ ನಿಮಗಾಗಿ ವಿಶ್ರಾಂತಿ ಇಲ್ಲದೆ ಹಗಲು ರಾತ್ರಿ ತಂದೆಯ ಬಳಿಯಲ್ಲಿ ನನಗಾಗಿ ನಿನಗಾಗಿ ಪ್ರಾರ್ಥನೆ ಕೋರಿಕೆ ಏನು ಗೊತ್ತಾ ನಾವು ಒಂದಾಗಿರುವ ಪ್ರಕಾರ ನೀನು ನನಗೆ ಕೊಟ್ಟಿರುವವರು ಇವರು ಒಂದಾಗಿರಬೇಕು ಯಾವಾಗ ಕ್ರಸ್ತ ಸಭೆಯನ್ನ ಹಿಂಸಿಸ್ತಾರೋ ನೀವುಗಳು ನೆಮ್ಮದಿಯಲ್ಲಿ ಇರಬಾರದು ಯು ಮಸ್ಟ್ ಪ್ರೇ ಪ್ರೇ ಪ್ರಾರ್ಥಿಸಬೇಕು ಓಕೆ ಲೆಟ್ ಮಿ ಗು ಮಾನವನ್ನ ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ ಒಂದು ಅಂಗ ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ ಒಂದು ಅಂಗಕ್ಕೆ ನೋವಾದರೆ ಕಮೋನ್ ಎಲ್ಲರೂ ಒಕ್ಕುಗಳಿಂದ ಹೇಳ್ರಿ ನೋಡೋಣ ಒಂದು ಅಂಗಕ್ಕೆ ನೋವಾದ್ರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ ಹಾಗಾದ್ರೆ ಒಬ್ಬರಿಗೆ ಪೇನ್ ಆದ್ರೆ ಏ ನನಗೇನಂತ ನೀನು ಹೆಂಗಾದ್ರೂ ಅಂತ ಹೇಳೋದು ಆತ್ಮಿಕನೇ ಒಂದು ಅಂಗಕ್ಕೆ ಮರ್ಯಾದೆ ಬಂದ್ರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತೆ ಸ್ವೋತ್ರ ಆಮೇ ಒಂದು ಅಂಗಕ್ಕೆ ಸಭೆಯಲ್ಲಿ ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳು ಸಂತೋಷ ಪಡಬೇಕು ಇದು ಹಂಗಲ್ಲ ಈಗ ಹಂಗಲ್ಲ ಈಗ ಹೊಟ್ಟೆ ಕಿಚ್ಚು ಬರುತ್ತೆ ಸಂತೋಷ ಬರಲ್ಲ ಹ ಅವಳು ಜಂಬ ನೋಡು ಅವನ ದರ್ಪ ನೋಡು ಅವನ ಅವ್ನ ಖರ ನೋಡು ಯಾಕೆ ಮೌನ ಆಗ್ಬಿಟ್ರಿ ಸ್ವೋತ್ರ ಹೇಳ್ರಿ ಹಾಂ ಹೆಮ್ಮೆ ಪಡ್ರಿ ಒಬ್ಬರು ಉದ್ಧಾರ ಆದರೆ ಹೆಮ್ಮೆ ಪಡ್ರಿ ಒಬ್ರನ್ನ ದೇವರ ಆಶೀರ್ವಾದ ಮಾಡಿದ್ರೆ ಹೆಮ್ಮೆ ಪಡ್ರಿ ಹಸುಗೆ ಅನ್ನೋದು ಬೇಡ್ರಿ ಜಂಬಾ ತೋರ್ಸಕ್ಕೆ ಹೋಗ್ಬೇಡ್ರಿ ಈ ಕೆಲವರಿಗೆ ಈ ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ಒಂದು ನಮ್ಮಲ್ಲಿ ಒಂದು ಭಾಷೆಯಲ್ಲಿ ಹೇಳ್ತಾರೆ ಒಂದು ಕಂಡು ತೃಪ್ತರಾಗಿರಬೇಕು ಇಲ್ಲಿ ಉಂಡು ತೃಪ್ತರಾಗಿರಬೇಕು ಅಂತ ಕಂಡು ತೃಪ್ತರಾಗಿರಬೇಕು ಇಲ್ಲ ಉಂಡು ತೃಪ್ತರಾಗಿರಬೇಕು ಇದು ಎರಡೂ ಇಲ್ದಿರೆ ಅಂತೃಪ್ತಿ ಚಾಚಿಗಳಾಗಿರ್ತಾರೆ ನೋಡ್ರಿ ಅವ್ರುಗಳದ್ದೇ ತಲೆನೋವು ಕಂಡೂ ಇರೋಲ್ಲ ಉಂಡೂ ಇರಲ್ಲ ಸೋತ್ರ ಅಲ್ಪನಿಗೆ ಐಶ್ವರ್ಯ ಸಿಕ್ಕಿದ್ರೆ ಏನು ಮಾಡ್ತಾನಂತೆ ಆ ಅರ್ಧ ರಾತ್ರಿಯಲ್ಲಿ ಕೂಲಿಂಗ್ ಗ್ಲಾಸು ಹಾಕ್ತಾನೆ ಅಂತ ಅದು ನನ್ನ ವರ್ಷನು ಸೋತ್ರ ಕೂಲಿಂಗ್ ಗ್ಲಾಸ್ ಹಾಕೋದು ಅರ್ಧ ರಾತ್ರಿಯಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೋದು ಏನು ಡಾರ್ಕ್ ತುಂಬ ಕತ್ಲೆ ಇದೆ ಅಲ್ಲೋ ಅಂತ ಕೂಲಿಂಗ್ ಗ್ಲಾಸ್ ತೆಗಿಯಪ್ಪ ಬೆಳಕಿದೆ ಡೋಂಟ್ ಶೋ ಹೇಳ್ ತೋರಿಸ್ಬಿಡ್ರಿ ಯಾರಿಗ್ರಿ ತೋರಿಸ್ತೀರಾ ನಮ್ಮಲ್ಲಿ ಮುಂಚೆ ಒಬ್ರು ಇದ್ರು ಸಭೆ ಇಲ್ಲಿ ಬಂದಾಗ ಏನೂ ಇರಲಿಲ್ಲ ದೈವ ಕೃಪೆಯಲ್ಲಿ ಬೆಳೆದು ಬಂದ ಮೇಲೆ ಹಳೆ ಸಭೆಗೆ ಹೋಗ್ಬೇಕು ಯಾಕೆ ಅವ್ರ ಮುಂದೆ ನಾವು ಒಂದು ಸ್ವಲ್ಪ ಬಂಗಾರ ಎಲ್ಲ ಹಾಕೊಂಡು ಹೋಗಿ ತೋರಿಸ್ಬೇಕು ನಾವು ಹೆಂಗಾಗಿದ್ದೀನಿ ಡು ಅಂತ ನಾನು ಹೇಳಿದೆ ಎಲ್ಲ ಹೊಲಸಿನಿಂದ ನಿನ್ನನ್ನು ಹೊರಗಡೆ ತಂದ ಮೇಲೆ ತಿರ್ಗಾ ವಲಸಿಗೆ ಹೋಗ್ತೀಯೋ ಅಂದಿ ನಾನು ಹೇಳಿದೆಲ್ಲ ವಾಕ್ಯ ಹೇಳಿದ್ದು ಅವ್ರಿವ್ರಿಗೆ ಶೋ ತೋರ್ಸಕ್ಕಾರ್ದು ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡೋದು ಡೋಂಟ್ ಡೂ ದ್ಯಾಟ್ ಹೆಮ್ಮೆ ಪಡ್ರಿ ಒಂದು ಅಂಗಕ್ಕೆ ಮಾನ ಸಿಕ್ಕಿದ್ರೆ ಎಲ್ಲ ಅಂಗಗಳು ಸಂತೋಷ ಪಡ್ತವೆ ನೋಡ್ರಿ ಮುಂದಿನ ಪದ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು ಕ್ರಿಸ್ತನ ದೇಹವು ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗ ಅಂಗಗಳಾಗಿದ್ದೀರಿ ವಿಟ್ ಆಫ್ ಆರ್ ಒನ್ ಬಾಡಿ ಶೋತ್ರ ನಾನು ಕೇಳ್ತೀನಿ ನಮ್ಮ ಶರೀರದಲ್ಲಿರುವ ಎಲ್ಲ ಹವ್ಯಗಳಲ್ಲಿ ಚಿಕ್ಕ ಅವವ್ಯ ಅಂತನೂ ಹೇಳ್ಬೋದು ಉಗುರು ಹಾಂ ಉಗುರು ಉಗುರ್ಸತ್ ಬಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ ಹೇಳ್ರಿ ಅಯ್ಯೋ ಅದು ಹೇಳ್ರಿ ಅಂದ್ರೆ ಹೇಳೋದಾ ಎಷ್ಟು ಟ್ಯೂಬ್ಲೈಟ್ ಇದ್ದೀರಾ ಅಂದರೆ ಹಾಂ ಸುತ್ತ ಬಂದರೆ ನಿದ್ದೆ ಬರುತ್ತೇನ್ರಿ ಇಡೀ ಬಾಡಿ ಅವತ್ತು ಒದ್ದಾಡ್ಬಿಡುತ್ತೆ ನಿಂಬೆಣ ಇಡ್ತೀರಾ ಏನೇನೋ ಇಡ್ತೀರಾ ಸೋತ್ರ ಆಮೇ ಯಾಕೆ ಹೆಂಗಾದ್ರೂ ನೋವನ್ನು ಶಮನ ಮಾಡೋದಿಕ್ಕೆ ಒಂದು ಅವೋವ್ಯಕ್ಕೆ ಗಾಯ ಆದರೆ ಇಡೀ ದೇಹ ಬಾಧಿಸಲ್ಪಡುತ್ತೆ ಹಾಗಾದ್ರೆ ಇದರಲ್ಲಿ ಇರುವ ನಮ್ಮನ್ನ ಕ್ರಿಸ್ತನಲ್ಲಿ ಐಕ್ಯತೆಗೆ ತಂದಿರುವಾಗ ನಮ್ಮಲ್ಲಿ ಭೇದ ಎಲ್ಲಿಂದ ಬರುತ್ತೆ ಆಮೇಲೆ ಬಂದು ಪ್ರಾರ್ಥನೆ ಮಾಡೋದು ಲೋಡ್ ಬ್ಲಸ್ ಮೀ ಲೋಡ್ ಆಶೀರ್ವಾದ ಮಾಡು ನಾನೇನಾದರೂ ದೇವರ ಸನ್ನಿಧಾನದಲ್ಲಿ ಇದ್ದಿದ್ರೆ ನಿನಗೆ ಫಸ್ಟ್ ಬಾಂಬ್ ಹಾಕ್ಬಿಡ್ತಿದ್ದೆ ಟ ಅಂತ ಸೋತ್ರ ಪಾಪ ದೇವರ ಕರುಣಾಮಯಿ ಅವನ ಕೃಪೆಯಿಂದ ನಾವು ಉಳ್ಕೊಂಡಿದ್ದೀವಿ ಸೋತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳಿರಿ ಸತ್ಯ ತಾನೇ ರೀ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ಒಂದು ನೀವು ಅರ್ಥ ಆದರೆ ಮಾತ್ರ ಒಂದು ಹಾಮಿನ ಹೇಳ್ರಿ ಹಾ ಅನ್ಯನ್ಯತೆ ಕೂಟ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮರಿಬೇಡ್ರಿ ಇದನ್ನು ನಿಮಗೆ ಯಾರು ಹೇಳ್ಕೊಡ್ತಾರೆ ಮನೆಯಲ್ಲಿ ಇದ್ದಾಗ ನೀವು ಕಲಿತೀರಾ ಹಾಲಿಗೆ ಬಂದಾಗ ಕಲಿತೀರಾ ಇದನ್ನು ರೋಮಪ್ಪರದವರಿಗೆ ನೋಡ್ರಿ ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಾ ರೋಮಪುರದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ರೋಮನ್ಸ್ book of romans chapter 12 12ನೇ ಅಧ್ಯಾಯ ಎಷ್ಟು ಜನ ಡೈಲಿ బైಬಲ್ ಓದತ್ತಾರೆ ಅವರು ಮಾತ್ರ ಒಂದು ಆಮೆನ್ ಹೇಳ್ರಿ ಹಾ ಸೋತ್ರ 100% ನಾನೇ ಧನ್ಯನೋ ಮನಸಾಕ್ಷಿಗೆ ವಿರುದ್ಧವಾಗಿ ಸುಳ್ಳು ಹೇಳಿದರೆ ದೇವರ ಕಣ್ಣು ಕುತ್ತಿಬಿಡತಾನೆ ಓಕೆ ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಸಿಗ್ತಾ ಎಲ್ರಿಗೂ ವಾಕ್ಯ ಗೊತ್ತಿಲ್ವಾ ರೋಮಾಪುರದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಟ್ವೆಲ್ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯದಿಂದ ನಾನು ಓದ್ತಾ ಇದ್ದೀನಿ ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ಇದು ಫಸ್ಟ್ ಕಂಡೀಷನ್ ಸೋತ್ರ ಫಸ್ಟ್ ಏನು ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ಹೇಳುವುದೇನೆಂದರೆ ದೇವರು ನನಗೆ ಕೊಟ್ಟಿರುವ ಸೇವೆಯಲ್ಲಿ ಪಾಸ್ಟ್ರಾಗಿ ಸೇವೆ ಮಾಡೋದಕ್ಕೆ ಅಪಾಯಿಂಟ್ ಮಾಡಿ ಅಭಿಷೇಕ ಮಾಡಿ ನನ್ನ ಇಲ್ಲಿ ತಂದು ನಿಮ್ಮನ್ನು ಉಪದೇಶ ಮಾಡೋದಕ್ಕೆ ಅಧಿಕಾರ ಕೊಟ್ಟು ನಿಮ್ಮ ಮೇಲೆ ಅಧಿಕಾರ ಕೊಟ್ಟಿರುವಂಥ ದೇವರ ಸೇವೆಯಲ್ಲಿ ನಿಂತ್ಕೊಂಡು ನಾನು ನಿಮಗೆ ಹೇಳೋದೇನೆಂದರೆ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸ್ಕೊಳ್ಬಾರ್ದು ಸೋತ್ರ ಹೇಳ್ರಿ ನನ್ನ ಯೋಗ್ಯತೆಗೆ ಮೀರಿ ನನ್ನನ್ನು ನಾನು ಭಾವಿಸ್ಕೊಳ್ಬಾರ್ದು ಸೌಂಡೇ ಇಲ್ಲ ಇನ್ನೊಂದ್ಸತಿ ಜೋರಾಗಿ ಹೇಳ್ರಿ ಎದೆ ಮೇಲೆ ಕೈ ಇಟ್ಟು ಹೇಳ್ರಿ ನನ್ನ ಯೋಗ್ಯತೆಗೆ ಮೀರಿ ನನ್ನನ್ನ ಭಾವಿಸಿಕೊಳ್ಳೋದಿಲ್ಲ ನಮಗೆಲ್ಲರಿಗೂ ಗೊತ್ತು ಯಾರು ನಮ್ಮ ಕುರಿತು ಏನು ಏನು ಹೊಗಳೋದು ಬೇಡ ತೆಗೊಳ್ಳದು ಬೇಡ ನಮ್ಮ ಯೋಗ್ಯತೆ ಏನಂತ ನಮ್ಗೆ ಗೊತ್ತು ಹಂಗೈ ಉಣ್ಣಿಗೆ ಕಣ್ಣಾಡಿ ಬೇಕಾ ನಾವು ಅದನ್ನು ಮೀರಿ ಯೋಚನೆ ಮಾಡ್ಬಿಡೋದು ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನ ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸ್ಕೊಳ್ಬೇಕು ನ್ಯಾಯವಾದ ಅಭಿಪ್ರಾಯದಿಂದ ತನ್ನ ಸ್ವತ್ರ ಆಮೇ ನತಿ ಪರ್ಮಿಷನ್ ಒಂದಿಗೆ ನಾನು ಒಂದು ಮಾತು ಹೇಳ್ಬಿಡ್ತೀನಿ ಸೋತ್ರ ಓಕೆ ಹೂವನ್ನ ಭಾ ಹಾ ನೋಡ ಅದು ಅವಳಗೂ ಭಯ ಏನು ನೋಡಕ್ಕೆ ಹೋಗ್ತಾ ಇದ್ರು ನಾನು ರಕ್ಷಣೆ ಹೊಂದಿದ್ದು ಕ್ರಿಕೆಟ್ ಆಟಗಾರನಾಗಿ ಕ್ರಿಕೆಟ್ ಪಟುವಾಗಿದ್ದಾಗ ಅಲ್ಲಿಂದ ರಕ್ಷಣೆ ಹೊಂದ್ ಬಂದವನು ಕ್ರಿಕೆಟನ್ನು ಚೆನ್ನಾಗಿ ಅರ್ದು ಕುಡ್ದಿದ್ದೆ ಆ ಕಾಲದಲ್ಲಿ ಈಗಿನ ನಿಯಮಗಳೆಲ್ಲ ಬದಲಾವಣೆ ಆಯಿತು ನನಗೂ ಸ್ವಲ್ಪ ಅದನ್ನ ಫಾಲೋ ಮಾಡೋಕ್ಕಾಗಿಲ್ಲ ಗೊತ್ತಿಲ್ಲ ಇವಳು ಕ್ರಿಕೆಟ್ ಅಂದರೆ ಏನು ಗಂಧನೇ ಗೊತ್ತಿರಲಿಲ್ಲ ಅವಳಿಗೆ ಸೋತ್ರ ನಾನು ಯಾವಾಗಾದರೂ ಫ್ರೀಯಾಗಿದ್ದಾಗ ಈ ಎಲ್ಲ ನೋಡ್ತಿದ್ದೆ ಇದು ನೋಡುವಾಗ ಇವಳಿಗೂ ಇಂಟ್ರೆಸ್ಟು ಏನದು ಹೆಂಗೆ ಅಂತ ಕೇಳಿದ್ರು ಹೇಳ್ಕೊಟ್ಟೆ 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 ಈಗ ಅವಳ ಜೊತೆ ಕೂತ್ಕೊಂಡು ಕ್ರಿಕೆಟ್ ನೋಡೋಕ್ಕೇ ಬೇಜಾರಾಗ್ಬಿಡುತ್ತೆ ಯಾಕಂದರೆ ನಮ್ಮ ಮನೇಲಿರೋದು ಮೂವತ್ತೆರಡು ಇಂಚ್ ಟಿ ವಿ ಅಂದ್ಕೊಳ್ರಿ ಆ ಟಿ ವಿ ಇವಳ ಭಾವನೆಯಲ್ಲಿ ಆ ಸ್ಟೇಡಿಯಮ್ ಅಷ್ಟೇ ಇರೋದು ಅಂತ ಸೋತ್ರ ಇಂಡಿಯಾದವನು ಯಾರಾದರೂ ಒಂದು ಕ್ಯಾಚು ಅಲ್ಲೆಲ್ಲೋ ಹೋಗ್ತಾ ಇರೋದ್ರು ಅವನು ಆರಿ ಪ್ರಯತ್ನ ಮಾಡಿ ಸಿಗಲಿಲ್ಲ ಆದರೆ ಇವನ್ನೆಲ್ಲ ಯಾರು ಇಂಡಿಯನ್ ಟೀಮ್ಗೆ ಸೇರಿಸ್ಕೊಂಡ್ರು ಅಂತಾರೆ ನಾನು ಅವನು ಅಷ್ಟು ಎಫರ್ಟ್ ಹಾಕಿದ್ದಾನೆ ಅಲ್ಲೆಲ್ಲೋ ಆಗ ಬಾಲಿಗೆ ಇಲ್ಲಿಂದ ಜಿಗದಿದ್ದಾನೆ ಅವನು ಒಳ್ಳೆ ಅಟೆಂಪ್ಟ್ ಮಾಡಿದ ಕಡೆ ಅಂದರೆ ಸುಮ್ಗೆ ರೀ ನಿಮ್ಗೇನು ಗೊತ್ತು ಇಂಡಿಯನ್ ಟೀಮ್ಗೆ ಇವನ್ನೆಲ್ಲ ಯಾರು ಆ ಆಯ್ಕೆ ಮಾಡಿದ್ರು ಅಂತಾರೆ ನಾನು ಏನು ಮಾಡಬೇಕು ನಾನು ಜಸ್ಟ್ ಉದಾಹರಣೆ ಹೇಳಿದೆ ಕೆಲವೊಮ್ಮೆ ನಮಗೆ ಬಂದು ಉಪದೇಶ ಮಾಡ್ತಾರೆ ಸೊ ಹತ್ರ ಸೇವೆಯಲ್ಲಿ ಇಷ್ಟು ವರ್ಷ ನಿಮ್ಮನ್ನೆಲ್ಲ ಪೋಷಣೆ ಮಾಡಿ ಬೆಳೆಸ್ಕೊಂಡು ಬಂದಿರ್ತೀರಿ ಈಗ ಅಂಬೆಗಾಲ ಹಾಕಿ ಬಂದವರು ಈಗ ಒಂದು ಸ್ವಲ್ಪ ನೆಟ್ಟಿಗೆ ನಿಂತ್ಕೊಂಡು ಹೆಜ್ಜೆ ಹಿಂಗೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ನೆಟ್ಟಿಗೆ ಇಡ್ತಿಲ್ಲ ಅದು ಒಂದೊಂದು ಸತಿ ಹಿಂಗೆ ಬೈದಲ್ಲೇ ಇಡೋದು ಆವಾಗಲೇ ನಮ್ಮ ಹತ್ರ ಬರೋದು ಫಸ್ಟ್ರೇ ನೀವು ಹಂಗೆ ಮಾಡಿರಿ ವಾ ಅನುಭವ ಗುರು ಚಂದ್ರಶೇಖರ್ ಫಾಸ್ಟ್ರು ಸಕ್ಕತ್ ಶಾರ್ಪ್ ಇದೆ ಇದುವರೆಗೂ ಆಮೇಲೆ ಹೇಳಿರಲಿಲ್ಲ ಅವರು ಇದು ಹೇಳಿದ್ದಾರೆ ನೋಡ್ರು ಏನು ಹುಷಾರಾಗ್ಬಿಟ್ರು ಸಿಹಿ ನಾನು ಅವಾಗ ಹೇಳ್ತಾನೆ ಇರ್ತೀನಿ ಬಿಷಪ್ ಯಾಕ್ರಿ ಸಂಡೇ ಸ್ಕೂಲ್ ಹೇಳ್ಕೊಡ್ತೀರ ಕೆಲವೊಮ್ಮೆ ಸಮ್ ಪೀಪಲ್ ಥಿಂಕ್ ಅವರನ್ನ ಅವರು ಅವರಿಗಿಂತ ಹೆಚ್ಚಿನವರಾಗಿ ಭಾವನೆಯಲ್ಲಿ ನೋಡ್ತಾರೆ ನಾನು ನಿಮಗೆ ಹೇಳಿದ ಅರ್ಥ ಆಯಿತಾ ತಮಾಷೆಯಲ್ಲಾದರೂ ನಿಮ್ಮ ಹೃದಯದಲ್ಲಿ ಇದನ್ನೆಲ್ಲ ನಿಂತಿರಬೇಕು ಯಾಕೆ ಕೇಳ್ತೀನಿ ಅಂದರೆ ಭಾವನಾ ಲೋಕದಲ್ಲಿ ನೀವು ಜೀವನ ಮಾಡಬಾರ್ದು ನಿಮ್ಮ ಯೋಗ್ಯತೆ ಏನು ಎಂದು ನಿಮಗೆ ಗೊತ್ತಿದೆ ಐ ನೋ ಮೈ ಕೆಪಾಸಿಟಿ ಸೋತ್ರ ನಾನು ನನ್ನ ಕೆಪಾಸಿಟಿ ಏನು ಅನ್ನೋದು ನನಗೆ ಗೊತ್ತು ಅದನ್ನೇ ಈ ನಮ್ಮಲ್ಲೊಂದು ಮಾತು ಹೇಳ್ತಾರೆ ಈ ಕೊಕ್ಕರೆ ಕೊಕ್ಕಿದೆಯಲ್ಲ ಕೊಕ್ಕರೆ ಕೊಕ್ಕಲ್ಲಿ ಅದು ಎಷ್ಟು ಎತ್ತಕ್ಕಾಗುತ್ತೋ ಅಷ್ಟು ಮಾತ್ರನೇ ಎತ್ತಬೇಕು ಅಂತ ಸೋತ್ರ ಹಮ್ಮೆ ಕೊಕ್ಕರೆ ಕ ಬಾಯಿಗೆ ಎಷ್ಟು ದೊಡ್ಡ ಕಲ್ಲು ಸಿಗ್ಬೋದು ಎತ್ಬೋದು ಅಮ್ಮಮ್ಮ ಅಂದರೆ ಇಡ್ದಪ್ಪ ಕಲ್ಲು ಎತ್ಬೋದ ಕೊಕ್ಕರೆಗೆ ಆಸೆ ಈಗ ನಾನು ಆ ಬಂಡೆನೇ ಎತ್ಬಿಡ್ತೀನಿ ಅಂತ ಹಾಗಲ್ಲ ಕೊಕ್ಕರೆ ಬಾಯಿ ಇಷ್ಟೇ ಇರೋದು ಅದನ್ನದು ಎತ್ತಕ್ಕೆ ಆಗೋಂಥದ್ದು ಎತ್ತಬೇಕು ಅದಕ್ಕೆ ಮೀರಿ ಓ ನಾನು ಕ್ರಿಸ್ತನಲ್ಲಿ ಎಲ್ಲ ಸಾಧ್ಯ ನನ್ನ ಬಂಡೆ ಎತ್ತೀನಿ ಅಂದರೆ ಸೋತ್ರ ಆಯ್ಸ್ ಕಾಲದ ನಿನ್ನ ಬಂಡೆ ಎತ್ತಲ್ಲ ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ನಿನ್ನನ್ನೆ ನಿನ್ನ ಒಬ್ಬೊಬ್ಬರಿಗೂ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತಮ್ಮನ್ನು ತಾವು ಭಾವಿಸ್ಕೊಳ್ಬೇಕು ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಇರಲಾಗಿ ಆ ಎಲ್ಲ ಅಂಗಾಂಗಗಳಿಗೆ ನಾವೆಲ್ಲರೂ ಆ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರೋದಿಲ್ವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಾಂಗಗಳಾಗಿದ್ದೇವೆ ಕಣ್ಣು ಮಾಡೋ ಕೆಲಸ ಕಿವಿ ಮಾಡುತ್ತಾ ಕಿವಿ ಮಾಡೋ ಕೆಲಸ ಕಾಲು ಮಾಡುತ್ತಾ ಕಾಲು ಮಾಡೋ ಕೆಲಸ ಕಣ್ಣು ಮಾಡುತ್ತಾ ಮೂವ್ ಮಾಡುತ್ತಾ ಕಿಡ್ನಿ ಮಾಡೋ ಕೆಲಸ ಹಾರ್ಟ್ ಮಾಡುತ್ತಾ ಸೋತ್ರ ಹೇಳ್ತಾ ಇಲ್ವಲ್ರಿ ಲಿವರ್ ಮಾಡೋ ಕೆಲಸ ಅಥವಾ ನಿಮ್ಮ ನಿಮ್ಮ ಏನು ಶರೀರದ ಒಂದೊಂದು ಮಾಂಸಖಂಡ ಮಾಡೋ ಕೆಲಸ ಅಥವಾ ಮೂಳೆ ಮಾಡೋ ಕೆಲಸ ಒಂದೊಂದು ಅಂಗಾಂಗಗಳನ್ನು ತೆಗೆದು ನೋಡ್ರಿ ನಿಮ್ಮ ಮೆದುಳು ಮಾಡೋ ಕೆಲಸ ಬೇರೆ ಅಂಗಾಂಗ ಮಾಡುತ್ತಾ ನನ್ನ ಅಭಿಪ್ರಾಯದಲ್ಲಿ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳೋದೇನೆಂದರೆ ಏನಂದರೆ ಅವರವರಿಗೆ ದೇವರು ಕೊಟ್ಟ ಕೃಪೆಗೆ ತಕ್ಕ ಹಾಗೆ ಆಮೇಲೆ ಈಗೇನು ಗೊತ್ತಾ ಒಬ್ಬರು ಪ್ರಸಂಗ ಮಾಡಿದ್ರೆ ಸಾಕು ಸೋತ್ರ ಇದು ನಾನು ನೋಡಿದೆ ಯಾವಾಗ ಗೊತ್ತಾ ಸೋತ್ರ ಈ ಕೋವಿಡ್ ಲಾಕ್ಡೌನ್ ಪೀರಿಯಡಲ್ಲಿ ಎಲ್ಲ ಜಂಕ್ಗಳು ಏನು ಮಿಂಚಿದೆ ಮಿಂಚಿದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೇಳಿದೆ ಲಾಕ್ಡೌನ್ ಮುಗಿದ ಮೇಲೆ ಇವರೆಲ್ಲ ಎಲ್ಲೋದ್ರು ಅಂತ ಹಾಂ ಸೋತ್ರ ಅವರೊಂದು ಪ್ರಯರು ಇವ್ರೊಂದು ಸ್ಟಾರ್ಟ್ ಪ್ರಯರು ಸೋತ್ರ ಅವ್ರ ಮಕ್ಕಳು ಟಿವಿ ಅಲ್ಲಿ ಇದು ಯೂಟ್ಯೂಬಲ್ಲಿ ಬಂದರು ಇವ್ರ ಮಕ್ಕಳನ್ನ ಓಡ್ದು ಬಿಡೋಕೆ ಅದು ಹತ್ಕೊಂಡು ಯಾರು ಬಲವಂತ ಕಾಳ್ತಿದ್ಯಾ ಯು ಗೆಟಿಂಗ್ ಮೈ ಪಾಯಿಂಟ್ ನಿನ್ ಕರೆ ಏನು ನನ್ನ ದೇವ್ರು ಯಾವುದಕ್ಕೋಸ್ಕರ ಕರೆದಿದ್ದಾನೆ ಸೇವೆ ಮಾಡು ಅವ್ರು ಯಾರು ಕಂಡೋರ್ ಮನೇನೆ ಬಿರಿಯಾನಿ ಮಾಡ್ತಾರೆ ಅಂತ ನಮ್ಮ ಮನೇಲಿ ನಾಯಿ ಸಾಕೋಕ್ಕಾಗುತ್ತಾ ಬೇಡ್ರಿ ಅವ್ರವ್ರ ಕೆಲಸ ಅವ್ರವ್ರ ಸೇವೆ ಅವ್ರವ್ರು ಮಾಡಲಿ ಪಾಸ್ಟ್ರ್ ಕೆಲಸ ಪಾಸ್ಟರ್ ಮಾಡ್ತೀವಿ ಸೋತ್ರ ಲೀಡರ್ ಕೆಲಸ ಲೀಡರ್ ಮಾಡಲಿ ಸೋತ್ರ ವಿಶ್ವಾಸಿ ಕೆಲಸ ವಿಶ್ವಾಸಿ ಮಾಡಲಿ ಅಡ್ಮಿನಿಸ್ಟ್ರೇಷನ್ ಕೆಲಸ ಅಡ್ಮಿನಿಸ್ಟ್ರೇಟರ್ಸ್ ಮಾಡ್ತೀವಿ ಸೋತ್ರ ಹೇಳ್ರಿ ಎಲ್ಲದರಲ್ಲಿ ಹೋಗಬೇಡ್ರಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳಿ ಕಡೆ ನೀನು ಸರಿ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಆಮೇಲೆ ಹೇಳೋದು ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ಯಾರಿಗೂ ನಾವು ಬೇಡ ಸೋತ್ರ ಯಾರು ಬೇಡ ಅಂದರು ನೀನು ಬೇಕು ಅಂತ ಇದ್ರೊಳಗಡೆ ಸೇರಿಸ್ಕೊಂಡಿತ್ತು ನೀನು ಬೇಡ ಅಂದರೆ ನಿನ್ನ ತಲೆ ದಿಮಾಕಿಂದು ಆಗಿರೋದು ಅದು ಅಂಡರ್ಸ್ಟ್ಯಾಂಡ್ ವಿ ಒನ್ ಬಾಡಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ನಾವು ದೇಹ ಒಂದೇ ದೇಹ ವಿವಿಧ ಅಂಗಾಂಗಗಳಾಗಿದ್ದೇವೆ ಬೇಗನೆ ಓದ್ಬಿಡ್ತೀನಿ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ ಒಂದೇ ವರ ಅಲ್ಲ ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ ಹೊಂದಿದ ಬರವು ಪ್ರವಧನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರಬೋಧನೆ ಹೇಳೋಣ ಬೋಧಿಸುವವನು ಬೋಧಿಸುವುದರಲ್ಲಿ ಬುದ್ಧಿ ಹೇಳುವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ ದಾನ ಕೊಡೋಣ ಹೆಂಗೆ ಕೊಡಲಿ ಹಾಂ ಡಂಗೂರ ಬಾರಿಸ್ಬೇಡ್ರಿ ಅಂತ ಹಿರಿತನ ನಡೆಸುವನು ಆಸಕ್ತಿಯಿಂದ ನಡೆಸಲಿ ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವನು ಸಂತೋಷವಾಗಿ ಮಾಡಲಿ ಕಷ್ಟದಲ್ಲಿರುವವರಿಗೆ ಸಂತ ಹೆಂಗ್ ಮಾಡಲಿ ಉಪಕಾರ ಮಾಡೋದು ಹಲೋ ಲೂಯ್ಯಾಲೆ ಲೂಯ್ಯ ಇವತ್ತು ನಾನು ಮೂರೊತ್ತು ನೆಮ್ಮದಿಯಾಗಿ ಊಟ ಮಾಡ್ತೀನಿ ಅಂದರೆ ಒಂದೊತ್ತು ಆಹಾರ ಇಲ್ಲದೆ ಇರುವರ ಕುರಿತು ನಿನಗೆ ಕಾಳಜಿ ಇರಬೇಕು ಥಿಂಕ್ ಅಬೌಟ್ ದ್ಯಾನ್

ಮಾತು ಜೇನು ತುಪ್ಪ ಹರಿದು ಬಿಡುತ್ತೆ ನಮ್ಮಲ್ಲಿ ಹೇಳ್ತಾರಲ್ಲ ಕಾರ್ಯ ಆಗವರೆಗೂ ಕಾಲಿಡಿ ಆಮೇಲೆ ಹೇಗ್ರಿ ಜುಟ್ಟಿಡಿ ಅಂದಂಗೆ ಅದು ಲೌಕಿಕವಾದಂಥ ಚಿಂತೆ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ರಿ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ క్రైస్త సహోదరు అన్న తమ్మంది ఒబర్నొరు హలో ఆ సహోదరు వంద స్వత్రా ఈ కారు మన ఆస్తి దొడ్డకే ఇలా బరక ముంచే ఒ ప్లేటల్ తింటాయి సోత్ర సోత్ర ಒಂದು ಪೀಸ್ ಚಿಕನ್ ಇಲ್ಲಿರೋದು ತಿರ್ಗಷ್ಟರಲ್ಲಿ ಇನ್ನೊಬ್ರು ಎತ್ಕೊಂಬಿಟ್ಟಿರೋರು ಆದರೆ ಕೋಪ ಇರಲಿಲ್ಲ ಜಾಲಿ ಇರ್ತಿತ್ತು ಸಂತೋಷ ಇರ್ತಿತ್ತು ಸೋತ್ರ ಆಮೇ ನಾನು ಅನೇಕ ಸಂದರ್ಭಗಳಲ್ಲಿ ಹೀಗೆ ಯೋಚನೆ ಮಾಡಿದ್ದೀನಿ ನನ್ನ ಇದು ನನ್ನ ಯೋಚನೆ ಯಾರಿಗೂ ಅನ್ವಯಿಸೋದಲ್ಲ ಒಂದೇ ಒಂದು ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ ಇರೋ ಮನೆಯಲ್ಲಿರುವಂಥ ಆ ಅನ್ಯಾನ್ಯತೆ ಇದೆಯಲ್ಲ ಐದು ಬೆಡ್ರೂಮ್ ಇದ್ರೆ ಬರಲ್ಲ ಯಾಕೆ ಒಬ್ಬೊಬ್ರು ಒಂದೊಂದು ರೂಮಲ್ಲಿ ಇರ್ತಾರೆ ನನ್ನ ಮಗನ ಕಾಣಬೇಕಾದ್ರೆ ಸೋತ್ರ ಏನಾದರೂ ಪ್ರತ್ಯೇಕವಾದ ಕಾರ್ಯಗಳಿದ್ದರೆ ಮಾತ್ರ ಅವ್ರನ್ನ ನಾವು ಕಾಣೋದು ಇಲ್ಲದಿದ್ದರೆ ಕೋ ರೂಮಲ್ಲಿದ್ದಾರೆ ಎಲ್ಲರೂ ಮನೆ ರೂಮಿಗೆ ಒಂದೊಂದು ಬೆಲ್ಲು ಇಟ್ಟಿದ್ರಿ ನಾವು ಕೂಗಕ್ಕಾಗಲ್ಲ ಇವ್ರನ್ನ ಬಡ್ಕೊಂಡು ಬಡ್ಕೊಂಡು ನಮ್ಮ ಗಂಟ್ಲು ಹೋಗುತ್ತೆ ಅಷ್ಟೆ ಅದಕ್ಕೆ ಬೆಲ್ಲು ಸೋತ್ರ ಗಂಟೆದು ಚರ್ಚ್ಗಳಲ್ಲಿ ಗಂಟೆ ಹೊಡಿತಾರೆ ನೋಡ್ರಿ ಟಣ್ ಟಣ್ಣ್ ಆ ಥರ ಇವ್ರಿಗೆ ಠಣ್ ಠಣ್ಣ ಮುಂಚೆ ಹಂಗಲ್ಲ ಅಲ್ಲೇ ಇರೋಣ ಹೇಯ್ ಒಗ ಅದ ಅಲ್ಲೇ ಪ್ರೀತಿ ಅಲ್ಲೇ ಉಜ್ಜಗಳ ಅಲ್ಲೇ ಓಟ ಅಲ್ಲೇ ಅಸಂತೋಷ ಯೋಚನೆ ಮಾಡಿರಿ ಶ್ರೀಮಂತ ಕೊಟ್ಟಿದ್ದು ತಪ್ಪಾಗೋಯ್ತೇನ್ರಿ ಐಶ್ವರ್ಯ ಕೊಟ್ಟಿದ್ದ ತಪ್ಪಾಯ್ತ ಐಶ್ವರ್ಯ ಕೊಟ್ಟಿದ್ದು ಆರೋಗ್ಯ ಕೊಟ್ಟಿದ್ದು ನಿಮಗೆ ಸಂಪತ್ತು ಕೊಟ್ಟಿದ್ದು ನಿಮ್ಮ ಐಕ್ಯತೆಯನ್ನು ಮರೆಯೋದಕ್ಕಲ್ಲ ಅದು ಇನ್ನೂ ಹೆಚ್ಚಾಗಬೇಕಾಗಿತ್ತು ಜಸ್ಟ್ ನನ್ನ ಹೃದಯದಲ್ಲಿ ನಾನು ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಬಿಗಿಯಾಗಿ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರು ಎಂದು ಒಬ್ಬರೊಬ್ಬರು ಪ್ರೀತಿಸ್ರಿ ಮಾನ ಮರ್ಯಾದೆಯನ್ನು ಒಬ್ಬರಿಗಿಂತ ಒಬ್ಬರು ಮುಂದಾಗ್ರಿ ಗೇಲಿ ಮಾಡೋದಲ್ಲ ಅವಮಾನ ಮಾಡೋದಲ್ಲ ಮಾನ ಮರ್ಯಾದೆ ನಾನು ನನ್ನ ಸ್ನೇಹಿತನು ಇವತ್ತು ನಾವು ಮಾತಾಡುವಾಗ ತುಂಬಾ ತಮಾಷೆ ಮಾಡ್ತೀವಿ ನಾ ತಮಾಷೆ ಮಾಡೋದ್ರಲ್ಲಿ ನಿಪುಣರು ನಾವು ಸ್ವತ್ರ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಂದರೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಓಹೋ ಸ್ನೇಹಿತರು ತಮ್ಮಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಯಾಕಂದರೆ ಅಷ್ಟು ನಗ್ತೀವಿ ನಾವು ನಗ್ತೀವಿ ಆದರೆ ಎಲ್ಲೂ ಮರ್ಯಾದೆ ಬಿಟ್ಟು ಒಂದು ಪದ ನಾವು ಉಪಯೋಗಿಸಲ್ಲ ಇವತ್ತು ತಮ್ಮ ತಮ್ಮಲ್ಲಿ ಸಾರೇ ಅಂತ ಕರಿತೀವಿ ಸ ಅಂತ ಕರಿತೀವಿ ರೆಸ್ಪೆಕ್ಟ್ಫುಲ್ ಮರ್ಯಾದೆ ಇರಲಿ ನಾನು ಯಾವಾಗಲೂ ನಮ್ಮ ಸಹೋದರರ ಹತ್ರನೂ ನಾನು ಹೇಳ್ತೀನಿ ನಾವು ಸಂತೋಷ ಉಳ್ಳವರಾಗಿರಬೇಕು ಅದನ್ನು ಒಬ್ಬರ ಅದು ಒಬ್ಬರನ್ನ ಹರ್ಟ್ ಮಾಡುವಂಥ ಗೇಲಿ ಮಾಡಿ ಅವ್ರನ್ನ ಕೀಳು ದರ್ಜೆಯಲ್ಲಿ ಅವ್ರನ್ನ ತುಚ್ಛವಾಗಿ ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ಟು ಮತ್ತೊಬ್ಬರು ಕೇಕೆ ಹಾಕಿ ನಗೋದು ಸರಿಯಲ್ಲ ಯು ಯು ಕ್ರಾಕ್ ಜೋಕ್ಸ್ ಕಾಲು ಎಳಿಬೇಕಾದ್ರೆ ಅದು ಕಡೆ ಹತ್ತು ಕಡೆ ಎಳಿಬೇಕಾದ್ರೆ ಬೇಕು ಜೋಕ್ಸಲ್ಲಿ ನಡೆಯುತ್ತೆ ಆದರೆ ತಮಾಷೆ ಅಮಾಷೆನೂ ಆಗಬಾರ್ದು ತಮಾಷೆಯನ್ನ ತಮಾಷೆ ರೂಪದಲ್ಲೇ ತಗೊಬೇಕು ಆಗ ತೆಗೆದುಕೊಳ್ಳೋದಕ್ಕಾಗಲಿಲ್ಲ ಅಂದರೆ ತಮಾಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸೋತ್ರ ಕೆಲವ್ರು ಚೆನ್ನಾಗಿ ತಮಾಷೆ ಮಾಡಿರ್ತಾರೆ ಹೊರಗಡೆ ಬಂದ್ಬಿಟ್ಟು ಏನು ಎಲ್ರ ಮುಂದೆ ಹಾ ಬ್ಯಾಡಮ್ಮ ಹಾಂ ಸೋತ್ರ ಅವಾಗ ಹಾ ನಾನು ತಮಾಷೆ ತಾನೇ ಮಾಡಿದೆ ಇವ್ರು ಯಾಕೆ ಸೀರಿಯಸ್ ಅವಾಗೇ ಹೇಳ್ಬೋದಾಗಿತ್ತಲ್ಲ ಬೇಡ ಬ್ರದರ್ ಹಂಗೆಲ್ಲ ತಮಾಷೆ ಮಾಡಬೇಡಿ ಅಂತ ಹಾಗೆ ಇರೋದು ಸೋತ್ರ ಆಮೇಲೆ ಬರೋದು ಆಮೇಲೆ ಇವ್ರಿಗೆ ಟ್ಯೂಬ್ಲೈಟ್ ಆವಾಗಲೇ ಉರಿಯೋದು ಹೊರಗಡೆ ಬಂದಮೇಲೆ ಅಷ್ಟರಲ್ಲಿ ಇನ್ನೊಬ್ರು ಫಿಟ್ಟಿಂಗ್ ಇಟ್ಬಿಡೋದು ನೋಡಿದ್ರೆ ಆ ಬ್ರದರ್ ನಿಮ್ಗೆ ಹೆಂಗೆ ಮಾಡ್ಬಿಟ್ರು ಹಾಂ ಇರಲಿ ಬರಲಾ ಬ್ರದರ್ ಇಟ್ಬಿಟ್ಟು ಹೋಗ್ಬಿಟ್ಟ ಸೋತ್ರ ಸೋತ್ರ ಇವಾಗ ಅವಾಗ ಹೌದಲ್ವಾ ಹಾಂ ಇವ್ರು ತಮಾಷೆ ಅನ್ನೋದು ಮರ್ತುಬಿಟ್ರು ಇದನ್ನು ಆಮಾಸೆ ಮಾಡ್ತಾರೆ ಡೋಂಟ್ ಡೂ ದ್ಯಾಟ್ ಇಲ್ಲ ನಿಮ್ಮ ಜೊತೆಯಲ್ಲಿ ತಮಾಷೆಗೆ ಯೋಗ್ಯರಲ್ಲ ತಮಾಷೆ ಮಾಡೋಕ್ಕೆ ಅವರು ಆಗಲ್ಲ ಅಂದರೆ ಬಿಟ್ಬಿಡ್ರಿ ಅವ್ರನ್ನ ಎಳಿಬೇಡ್ರಿ ನೋಡಿರಿ ತಮಾಷೆ ಮಾಡಬೇಕಾದ್ರೆ ನಾನು ನನ್ನ ನಾನು ಅದರಲ್ಲಿ ಪಳಗ್ದೆವು ನಾನು ಕಾಲು ಎಳಿಯೋ ವಿಷಯದಲ್ಲಿ ಅಂದರೆ ಕಾಲು ಕಡೆ ಅದ್ಕಡೆ ತಮಾಷೆಯಲ್ಲಿ ಎಳಿತೀವಿ ಹಂಗೆ ಅದು ತಮಾಷೆ ದಟ್ಸ್ ಇಟ್ ಅದು ಅಲ್ಲಿಗೆ ಮುಗಿಯುತ್ತೆ ಜೋಕ್ ಅದು ಜೋಕ್ನ ಸೀರಿಯಸ್ ಆಗಿ ತೊಗೊಂಬಿಟ್ರೆ ಸ್ವತ್ರ ನಾಗವ್ರು ಅಳಬೇಕಾಗುತ್ತೆ ಆಲೂ ಜನ ದೇಶ ನಿನಗೆ ಕೊಡ್ತೀನಿ ಹೋಗಿ ನೋಡಿದ್ವಿ ಎಲ್ಲ ಕರೆಕ್ಟು ಹಂಗೆ ಇದೆ ಹಾಲು ಜನ ಅರಿಯೋದಿದೆ ಅಂತ ಹೇಳಿದಾಗ ಇನ್ನೊಬ್ರು ಬಂದು ಹೇಳ್ಬಿಟ್ರು ಇಲ್ಲ ಅವರೆಲ್ಲ ಪಡಂಬರು ನಮ್ಮ ಕೈಲಿ ಆಗೋದಿಲ್ಲ ಅಂತ ಎಲ್ಲಗಳು ಅಂತ ಅಳ್ತಾ ಇದ್ರು ನೀವು ಕಳ್ತಾ ಇದ್ದೀರಾ ಸಂತೋಷ ಬಿಡ್ಬೇಕಾಗಿರೋದು ಸಿ ಹೌ ದೇ ಟೇಕ್ ಇಟ್ ಯಾವ ರೀತಿ ತಗೊಳ್ತಾರೆ ಅನ್ನೋದು ಸೊ ಪ್ಲೀಸ್ ಎಚ್ಚರ ಉಳ್ಳವರಾಗಿರಿ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ಇಲ್ಲ ಎಲ್ಲಿ ಎಲ್ಲಿದೆ ನಾನು ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಪಕ್ಕದಲ್ಲಿ ಇರೋರ್ ಹೇಳ್ರಿ ಒಬ್ರಿಗೊಬ್ರು ಮುಂದಾಗಿರ್ರಿ ಮಾನ ಕಳೆಯೋದ್ರಲ್ಲ ಮಾನ ಮರ್ಯಾದೆ ತೋರಿಸೋದ್ರಲ್ಲಿ ಜಾಗೃತಿ ಬೇಕದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರ್ರಿ ಜಾಗೃತಿ ಬೇಕು ಈ ಕಾಲ ಜಾಗೃತಿ ಇರಬೇಕಾದ ಕಾಲ ಈಗ ತೂಕಡ್ಸ್ಬೇಡ್ರಿ ನಿಂದೆ ಮಾಡಬೇಡ್ರಿ

ಸೋತ್ರ ಕೆಲವ್ರಂತು ಪಸ್ಟೇ ನೋಡ್ರಿ ಅವ್ರ ಮುಖಾನು ಒಂದು ಬೇಡ ಪ್ರಕಾಶವಾಗಿರುತ್ತೆ ಅದ್ರಲ್ಲೂ ಗಂಟಿಕ್ಕೊಂಬಟ್ರೆ ಮಾತ್ರ ಇದ್ದಿದ್ದು ಪ್ರಕಾಶ ಡೋಂಟ್ ಡೂ ದಾಟ್ ನಗು ನಗತ ಉಲ್ಲಾಸವಾಗಿರ್ರಿ ಉಳ್ಳವ್ರು ಮಾತ್ರ ಆಮೇಲೆ ಹೇಳ್ರಿ ಸಂತೋಷ ಪಡ್ರಿ ಯಾವಾಗಲೂ ಏನು ಮಾಡ್ರಿ ಜಾಲಿಯಾಗಿರ್ರಿ ಜಾಲಿಯಾಗಿರ್ರಿ ಸಂತೋಷವಾಗಿರ್ರಿ ಆಮೇಲೆ ನಮ್ಮ ಸಹೋದರರು ಕೇಳ್ರಿ ನಾವೆಲ್ಲ ನಾನು ಎಲ್ಲೂ ಹೋದ್ರೂ ಬೆರಿತೀನಿ ನಾನು ನಾನು ಬೆರಿತೀನಿ ಎಲ್ಲೂ ದೊಡ್ಡಸ್ಕೆ ತೋರಿಸ್ಕೊಂಡು ಹೋಗೋಲ್ಲ ಬೆರಿತೀನಿ ನಾನು ನಮ್ಮ ಯೂತ್ಸ್ ಜೊತೆ ಕ್ರಿಕೆಟ್ ಆಡ್ತೀನಿ ಮಕ್ಕಳ ಜೊತೆ ಮಕ್ಕಳ ಥರ ಬರಿತೀನಿ ಹಾಂ ಕೇಳಿ ಹೌದಾ ಅಲ್ವ ನಾವು ಏನು ಯಾರಾದರೂ ಗಂಟ್ಲನ್ನ ಇಡ್ಕೊಂಬಿಟ್ಟಿದಾರಾ ಉಲ್ಲಾಸವಾಗಿರ್ರಿ ಸೋತ್ರ ಒಪ್ಪದವ್ರು ಮಾತ್ರ ಆಮೇಲೆ ಹೇಳ್ರಿ ಎಲ್ಲರೂ ಹೇಳಿದಿರ ಮರಿಬೇಡ್ರಿ ಉಪದ್ರವದಲ್ಲಿ ಸಹಿರಣೆ ಉಳ್ಳವರಾಗಿರ್ರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ ಬಂದ ಸಂತೋಷ ಅದೇ ಸ್ಪೀಡಲ್ಲಿ ಹೋಗ್ಬಿಡ್ತು ದೇವ ಜನರಿಗೆ ಕೊರತೆ ಬಂದಾಗ ಬ್ರದರ್ ನನಗೆ ಗೊತ್ತಾಯ್ತು ತುಂಬ ಕಷ್ಟದಲ್ಲಿ ಹೋಗ್ತಾ ಹೋಗ್ತಾಯಿದ್ದೀರ ನಾನು ಪ್ರಾರ್ಥನೆ ಮಾಡ್ತೀನಿ ಓಕೆ ಒಬ್ಬ ಇಲ್ಲಿ ನಿಂತ್ಕೊಂಡು ಬಿರಿಯಾನಿ ತಿನ್ನೋದು ಸೋತ್ರ ಅವನಿಗೆ ಕೊರತೆ ಇದೆ ನೀನು ಅವತ್ತು ಅನ್ನ ಸಾಂಬಾರು ತಿನ್ಕೊಂಡು ಅವನಿಗೆ ಒಂದು ಸ್ವಲ್ಪ ಅಕ್ಕಿ ತಗೊಟ್ಟಿದ್ರೆ ಅವ್ನು ಗಂಜಿ ಇದ್ದ ಅತಿಥಿ ಸತ್ಕಾರವನ್ನು ಅಭ್ಯಾಸಿ ಯು ಮಸ್ಟ್ ಪ್ರಾಕ್ಟಿಸ್ ಅತಿಥಿ ಸತ್ಕಾರವನ್ನು ಮಾಡಬೇಕು ನಿಮ್ಮ ಹಿಂಸುವ ಆಶ್ವಾದ ಮಾಡ್ರಿ ಶಪ್ಪಿಸದೆ ಆಶ್ವದ್ರಿ ಸಂತೋಷ ಪಡ ಸಂಗಡ ಸಂತೋಷ ಪಡ್ರಿ ಅಲ್ಲೋರ್ ಸಂಗಡ ಹಾಳ್ರಿ ನಿಮ್ಮ 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 ಒಳಗೆ ಏಕ ಮನಸ್ಸುಳ್ಳವರಾಗಿರ್ರಿ ಗಟ್ಟಲ್ರಿ ಏಕ ಮನಸ್ಸುಳ್ಳವರಾಗಿರಿ ದೊಡ್ಡ ಸ್ಥಿಕಿಯ ಮೇಲೆ ಮನಸ್ಸಿಡದೆ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಲ್ಲಿ ಇರ್ರಿ ನಿಮ್ಮನ್ನು ನೀವೇ ಬುದ್ಧಿವಂತರ ಅಂತ ಎಣಿಸ್ಕೊಳ್ಬೇಡ್ರಿ ದೇವ್ರ ನನಗೆ ಎಣಿಸ್ಕೊಳ್ಬೇಡ್ರಿ ಆಮೇ ಅಲ್ಲೂಯ್ಯ ಒಪ್ಪವ್ರ ಮಾತ್ರ ಆಮೇಲೆ ಹೇಳ್ರಿ ನಮಗೆ ನಾವೇ ಬುದ್ಧಿವಂತರ ಅಂದ್ಕೊಂಬಿಡೋದು ಏಯ್ ನಾವು ಯಾರು ಇನ್ನಯ್ಯ ನಮ್ಮ ಯಾರು ಏನು ಹೇಳಂಗಿಲ್ಲ ಎಮ್ ಸಂಬಡಿ ನಿನ್ನ ದೇವ್ರ ನೋಬಡಿ ಮಾಡಾಕ್ಬಿಡ್ತಾನೆ ಆಮೇಲೆ ಎದ್ದ ನಿಂತ್ಕೊಂಡ್ರಿ ಟೈಮ್ ಮುಗೀತು

ನಿನ್ನ ವಾಕ್ಯವು ಜೇನಿಗಿಂತಲೂ ಜೇನು ತುಪ್ಪಕ್ಕಿಂತಲೂ ಮಧುರವಾದದ್ದು ಹೌದು ಕರ್ತನೆ ನಿನ್ನ ವಾಕ್ಯವನ್ನು ಸವಿದು ಅವುಗಳನ್ನು ಅನುಸರಿಸಿ ನಡೆಯುವುದಕ್ಕೆ ಕೃಪೆ ಕೊಡು ಕೃಪೆ ಕೊಡು ನಿನ್ನ ಪ್ರಸನ್ನತೆ ನಾವು ಕೇಳ್ತೇವೆ ಯೇಶವಿನ ನಾಮದಲ್ಲಿ ಬೇಡ್ತಾನೆ ತಂದೆಯೇ ಆಮೇನು